आपदाम हर्तारं दातारं धर्म संपदां भोगाद्रामं श्रीरामं भूयो भूयो प्रणाम्यहं रामाय राम भद्राय रामचंद्राय वेधसे रघुनाथाय नाथाय सीताय हरे नमः रामचंद्र परब्रह्मणे नमः। ಈ ದಿವಸ ಹನ್ನೊಂದನೇ ಸರ್ಗದ 6-7 ಶ್ಲೋಕದಲ್ಲಿ ನನ್ನ ವ್ಯಾಖ್ಯಾನ ಮಾಡಿದ್ರು. ದಶರಥ ಮಹಾರಾಜ ಕೋಪಾಗಾರದಲ್ಲಿ ಮಲಗಿದಂತಹ ಕೈಕೇಯಿಯನ್ನು ಸಮಾಧಾನ ಮಾಡಕ್ಕೆ ಬಂದಿದ್ದಾನೆ. ಅವನಿಗೆ ಏನಕ್ಕೆ ಈ ರೀತಿ ಬಿದ್ದುಕೊಂಡಿದ್ದಾಳೆ, ಏನು ಕಾರಣ ಅಂತ ಏನು ಗೊತ್ತಾಗ್ತಾನೆ ಇಲ್ಲ. ಎಲ್ಲ ತರಹವೂ ಹೇಳ್ತಾ ಇದ್ದಾಳೆ, ಯಾರಾದರೂ ಬೈದ್ರ, ಯಾರಾದರೂ ಅವಮಾನ ಮಾಡಿದ್ರ, ಇನ್ನೇನಾದರೂ ಯಾರಿಗಾದ್ರೂ ಇದು ಮಾಡಬೇಕಾಗಿತ್ತ, ಏನಕ್ಕೆ ಹೀಗಿದೆಯಾ, ಏನು ಮಾತಾಡ್ತಿಲ್ವಲ್ಲ ಅಂತ ಗೋಳಾಡ್ತಾ ಇದ್ದಾನೆ. ಅದು ಎಷ್ಟು ಇದಾಗಿದೆ ಅಂದರೆ ಕೈಕೇಯಿಯ ಪ್ರಿಟೆಂಟ್ ಇದೆಯಲ್ಲ ನಾಟಕದ ಶೋಕ, ಅದಕ್ಕೆ 10 ಪಟ್ಟು ನಿಜವಾದ ಶೋಕ ಮುಳುಗ್ಬಿಟ್ಟಿದ್ದಾನೆ ಅವನು. ಉಳಿದು ನಾಟಕ, ಅವನು ನಿಜವಾದ ಶೋಕ ಸಾಗರ ಮುಳುಗ್ಬಿಟ್ಟಿದ್ದಾನೆ ದಶರಥ ಮಹಾರಾಜ. ಕೊನೆಗೆ ಯಾವುದಕ್ಕೂ ಜಗದೇ ಇದ್ದಾಗ ರಾಮನ ಮೇಲೆ ಆಣೆ ಮಾಡಿಟ್ಟು ಹೇಳ್ತಾ ಇದ್ದೀನಿ, ಹೇಳು ಏನಾಗಬೇಕು, ಹೇಳು ಏನು ಮಾಡಬೇಕು, ಹೇಳು ನಿನ್ನ ಮಾತಾಡ್ತೀನಿ ನಡೆಸಿನಿ ಅಂತ ರಾಮನ ಮೇಲೆ ಯಾವಾಗ ಆಣೆ ಮಾಡಿದ. ಆತ್ಮನ ಚಾತ್ಮಜೈಷ್ಠ ನಿರ್ವಣೇಯಂ ಮನುಷಋಷಭಂ ಮನುಜ ಋಷಭಂ ತೇನ ರಾಮೇಣ ಕೈಕೇ ಈಶಪೇತೆ ವಚನಕ್ರಿಯಾ. ನನಗೆ ನನ್ನ ಆಣೆ, ನನ್ನ ಮಕ್ಕಳು ಎಲ್ಲರಿಗಿಂತಲೂ ನಿನಗೆ ಗೊತ್ತು ರಾಮಚಂದ್ರ ಅತ್ಯಂತ ಹೆಚ್ಚಿನವನು ಅಂತ ಅಂತ ರಾಮಚಂದ್ರ ಮೇಲೆ ಆಣೆ ಇಟ್ಟು ಕೇಳ್ತಾ ಇದ್ದೀನಿಮ್ಮ, ಏನು ಯಾವ ಮಾತು ನಡೆಸ್ಬೇಕು, ಏನಾಗಬೇಕು ಹೇಳು, ದಯವಿಟ್ಟು ಮಾತಾಡು, ಕೋಪ ಪಕ್ಕಬೇಡ. ನೀನು ಕೋಪದಲ್ಲಿದ್ದರೆ, ನೀನು ಬೇಜಾರು ಹಾಕೊಂಡ್ಬಿಟ್ಟೆ, ನೀನು ದುಃಖದಲ್ಲಿದ್ದೆ, ನನ್ನ ಜೀವನವೇ ಹಾಳು, ನಾನು ಬದುಕಿದ್ದೆ ದಂಡ ಅಂತ ಸರ್ವಸ್ವ ಹೋದಂಗೆ ಅನುಮೃಷ್ಯೋದ್ಧರಸ್ವಮೇ ಏತತ್ ಸಮೀಕ್ಷ ಕೈಕೇಯಿ ಬ್ರೂಹಿಯ ಸಾಧು ಮನ್ನಿದೆ. ನಾನು ಹೃದಯದಿಂದ ಬಳಲ್ತಾ ಇದ್ದೀನಿ, ತುಂಬ ದುಃಖ ಪಡ್ತಾ ಇದ್ದೀನಿ, ನನ್ನ ಶೋಕ ಸಾಗರ ಬಿದ್ದಂತಹ ನನ್ನನ್ನು ಎತ್ತು ನೀನು, ನನಗೆ ನೀನು ಪ್ರಸನ್ನಳಾಗು, ಈ ರೀತಿ ಇದಾಗಬೇಡ ಅಂತ ಹೇಳಿ ಬಹಳವಾಗಿ ಗೋಳಾಡ್ಕೊಂಡು ಕೇಳ್ಕೊಳ್ಳೋಣ. ಏತತ್ ಸಮೀಕ್ಷ ಕೈಕೇಯಿ ಬ್ರೂಹಿ, ಇದೆಲ್ಲ ನೋಡಿ ಏನು ಯೋಚನೆ ಮಾಡಿ ಹೇಳು, ಯಾವುದು ಒಳ್ಳೆಯದು, ಏನು ಹೇಳಬೇಕು ಅಂತ ಹೇಳು, ನಿಮ್ಗೆ ಮಿನ್ಮಾಕೋಬೇಡ ಅಂಥೇಳಿ ಮತ್ತೆ ಕೇಳ್ಕೊಳ್ತಾನೆ ಇದ್ದಾನೆ. ಬಲಮಾತ್ಮನಿ ಪಶ್ಯಂತಿ ನಮಿ ಶಂಕಿತುಮರ್ಹತಿ ಕರಿಷ್ಯಾಮಿ ತವ ಪ್ರೀತಿ ಸುಕೃತೇನಾ ಪಿತೇ ಶಪೇ. ನನ್ನ ಬಲ ನಿನಗೆ ಗೊತ್ತು, ನನ್ನ ಅಧಿಕಾರ ಎಷ್ಟು ಗೊತ್ತು, ನನ್ನ ವ್ಯಾಪ್ತಿ ಎಷ್ಟಿದೆ ಅಂತ ಎಲ್ಲ ಗೊತ್ತು. ಇದ್ರ ಬಗ್ಗೆ ಸಂದೇಹ ನೀವು ಪಡಲೇಬೇಕಾಗಿಲ್ಲ, ನಿನ್ನ ಏನು ಪ್ರಿಯವೋ ಅದನ್ನು ಮಾಡ್ಕೊಡ್ತೀನಿ, ನಡೆಸ್ಕೊಡ್ತೀನಿ, ನನ್ನ ಪುಣ್ಯಕರ್ಮದ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ನಾನು ಇದುವರೆಗೆ ಏನೇನು ಪುಣ್ಯಕರ್ಮ ಒಳ್ಳೆ ಕೆಲಸ ಮಾಡಿ ಅದರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳು ಹೇಳು ಅಂಥೇಳಿ ಒತ್ತಾಯಪೂರ್ವಕ ಹೇಳ್ತಾ ಸಾಧದರ್ಥಮನ ದೇವಿ ತದಭಿಪ್ರಾಯಮಾಗತಂ ನಿರ್ಮಾಧ್ಯಾಚ್ಚ ಹರ್ಷಾಚ್ಚ ಬಭಾಷೆ ದುರ್ವಸಂಬಚೋ. ಇಲ್ಲಂತಲ್ಲ 7 ಶ್ಲೋಕ ಅಂದೆ, ಇಲ್ಲಿ ಇಲ್ಲಿ ಹಾಕ್ಕೊಟ್ಟಿದ್ಯಾ? ಅದು ಬಂದಿದೆ ಈ ರಾವಣ ಅದೇ ಗಣಪ. ಯಾವಾಗ ರಾಮನ ಮೇಲೆ ಶಪ ಇಟ್ಟು ಹೇಳ್ತೀನಿ, ಯಾವಾಗ ಎಲ್ಲ ಪುಣ್ಯ ಮೇಲೆ ಶಪ ಇಟ್ಟು ಆಣೆ ಮಾಡಿ ಹೇಳ್ತೀನಿ, ಎಲ್ಲವರ್ಗೂ ಹೇಳ್ತೀನಿ ಅಂತ ಹೇಳ್ಬಿಟ್ಟ ಅದನ್ನೇ ಕೈಕೇಯಿ ಇದನ್ನಾಗಿ ಮಾಡಿತು, ಅನ್ನೋ ಸ್ವಾರ್ಥ ಸಿದ್ಧಿಗೆ ಸಾಧನವಾಯಿತು ಅಂತ ಹೇಳಿ ಅಂದ್ಕೊಂಡವಳಾಗಿ ಮನಸ್ಸಿನಲ್ಲಿ ಭರತನ ಕುರಿತು ಪಕ್ಷಪಾತ ಇತ್ತಲ್ಲ, ಆ ರಾಜನಿಗೆ ನನಗೆ ವಶವಾಗಿದ್ದಾನೆ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡವಳಾಗಿ ಬಹಳ ಸಂತೋಷಗೊಂಡವಳಾಗಿ ಈ ಬಂದ 2 ಬಾಣವನ್ನ ದಶರಥ ಮಹಾರಾಜನೇ ಬಿಡ್ತಾ ಇದ್ದಾಳೆ. ಇನ್ನು ತೇನ ವಾಕ್ಯೇನ ಸಂಭ್ರಷ್ಟ ಅನಭಿಪ್ರಾಯಮಾತ್ಮನ ವ್ಯಾಜಹಾರ ಮಹಾಘೋರಂ ಅಭ್ಯಾಗತಮಿವಾಂತಕಂ. ರಾಜನ ಪ್ರತಿಜ್ಞಾಯುಕ್ತವಾದ ಮಾತಿನಿಂದ ಆಕೆ ಬಹಳ ಹರ್ಷವಾಯಿತು, ಬಹಳ ಸಂತೋಷವಾಯಿತು. ಆಯಿತು, ನನ್ನ ಕೆಲಸ ಆಯಿತು, ನಾನು ಗೆದ್ದೆ ಅಂಥೇಳಿ ಅಂದ್ಕೊಂಡವಳಾಗಿ ಬಳಿಕೆ ಬಂದ ಯಮರಾಜನಂತೆ ಅತ್ಯಂತ ಭಯಂಕರವಾದಂತಹ ಅಭಿಪ್ರಾಯವನ್ನು ಹೊರಪಡಿಸುವಂತಹ 2 ಬಾಣವನ್ನು ಕಾರ್ಬಿಟ್ಲು, 2 ವರವನ್ನು ಕೇಳಿದ್ಲು, ಶಬ್ದ ವ್ಯಕ್ತಗೊಳಿಸಿದ್ರು. ಅದಕ್ಕೆ ಅದಕ್ಕೆ ಮುಂಚೆ ಹೇಳ್ತಾ ಇದ್ದಾಳೆ, ಈ ವರನ ಕೇಳೋಕೆ ಮುಂಚೆ ನೀವೆಲ್ಲ ಸಾಕ್ಷಿಯಾಗಿದ್ದೀರ ಕೇಳಿ, ಯಥಾ ಕ್ರಮೇಣ ಶಪಸೆ ವರಂ ಮಮ ದದಾಸಿತ ತಕ್ಷಣ್ವಂತು ಸಹಸ್ತಿಂ ಸದ್ದೇವಾಸೀಂದ ಪುರೋಗವಾಹ. ಏನಪ್ಪ ಮಹಾರಾಜ, ನನ್ನ ಮುಂದೆ ನೀನು ಆಣೆ ಮಾಡಿಟ್ಟು ಹೇಳಿದ್ಯಲ್ಲ, ಎಲ್ಲ ಗ್ಯಾಪ್ ಇಟ್ಕೋ, ರಾಮನ ಮೇಲೆ ಆಣೆ ಮಾಡಿಟ್ಟಿದ್ದಿಲ್ಲ ಅದನ್ನ ಇಟ್ಕೋ, ಎಲ್ಲ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಎಲ್ಲ ದೇವತೆಗಳಿರ ನೀವೆಲ್ಲ ಕೇಳಿ, ದಶರಥ ಮಹಾರಾಜ ನನ್ನ ಪುಣ್ಯದ ಮೇಲೆ ಆಣೆ ಇಟ್ಟಿದ್ದೀನಿ, ನನ್ನ ಮೇಲೆ ಆಣೆ ಇಡ್ತಾ ಇದ್ದೀನಿ, ರಾಮನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನೀನು ಏನ್ ಕೇಳ್ತೀವಿ ಅದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೀವೆಲ್ಲ ಕೇಳಿಸ್ಕೊಳ್ಳಿ ಈ ಮಾತನ್ನ,
ದೇವತೆಗಳ ಹಿಂದೆ ಪುರೋಹಿತ ಹಿಂದೆ ಪುರೋಗಮ ಹಿಂದಂದೇ ಮುಂದೆ ಮುಂದೆ ಮಾಡ್ಕೊಂಡಂತಹ ದೇವತೆಗಳಿರ ಈ ವಾಕ್ಯವನ್ನು ಕೇಳಿರಿ. ಚಂದಾದಿತ್ಯೋ ನಭಶ್ಚೈವ ಗ್ರಹ ರಾತ್ರಿ ನೀರಿಷ ಜಗತ್ಯ ಪೃಥಿವೀ ಜೈವಂ ಧಗಂಧರ್ವಾ ಸರಾಖರಾ ನಿಶಾಚರಾಣಿ ಭೂತಾನಿ ಗೃಹೇಶು ಗೃಹ ದೇವತ ಯಾನಿ ಚಾನ್ಯಾನಿ ಭೂತಾನಿ ಜಾನೀಯಾಯು ಜಾನೀಯು ಭಾಷಿತಂ ತವಾ. ಏನು ಚಂದ್ರ ಏನು ಆದಿತ್ಯ ದಿವ್ಯ ಆಕಾಶದಿದ್ದಾನೆ ಅವನು ಆದಿತ್ಯ ಗ್ರಹಗಳು ಹಗಲು ರಾತ್ರಿ ದೇವತೆಗಳು ಜಗತ್ತು ದೇವತೆ ಪೃಥ್ವಿಭಿಮಾನಿ ದೇವತೆ ಗಂಧರ್ವರು ರಾಕ್ಷಸರು ನಿಶಾಚರರು ಭೂತಗಳು ದೇವತೆಗಳು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಇದನ್ನ ನೀವು ಗಮನಿಸಿ ಎಲ್ಲರೂ ಕೇಳಿ ಎಲ್ಲರೂ ಇದರ ಬಗ್ಗೆ ಸಾಕ್ಷಿಯಾಗಿದ್ದಾರೆ. ನೀವು ಎಲ್ಲರ ಮುಂದೆ ಹೇಳಿದಾನೆ ಇದನ್ನ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳಿ ಗಟ್ಟಿ ಬಿಡ್ತಾ ಇದ್ದಾರೆ. ಸತ್ಯ ಸಂಧೋ ಮಹಾತೇಜ ಧರ್ಮಜ್ಞ ಸತ್ಯವಾಕ್ಷಿ ವರಂ ಮಮ ಮದ ತೇಜ ಸರ್ವೇಷಣ್ಣಂತ ದೇವತಾ. ಸತ್ಯಸಂಧ ಮಹಾಪರಾಕ್ರಮಿಯಾದವನು ಧರ್ಮವನ್ನು ತಿಳಿದವನು ಸತ್ಯದಲ್ಲಿ ಯಾವಾಗಲೂ ನೆಲೆ ನಿಂತವನು ಸತ್ಯವಾದ ವಾಕ್ಯದಿಂದ ಶುದ್ಧನಾದವನು ಇವಾಗ ವರವನ್ನು ಕೊಡಿದಿ ಅಂತ ಹೇಳ್ತಾ ಇದ್ದಾನೆ. ನೀವೆಲ್ಲ ಕೇಳಿರಿ ಇದನ್ನ ಕೊಡ್ತೀರಿ ಅಂತ ಮತ್ತೆ ಆಮೇಲೆ ಆ ಈ ವರ ಆದ್ರೆ ಕೊಡಕ್ಕಾಗಲ್ಲಮ್ಮ ಇದನ್ನಾದ ನಾನು ಕೊಡೋದಿಲ್ಲ ಅಂತ ಎಲ್ಲರೂ ಹಿಂದಿರುಗಿ ಬಿಟ್ಟಾನು ತಪ್ಪಿಸ್ಕೊಂಡ್ಬಿಟ್ಟಾನು ಇದಕ್ಕೆ ಅವಕಾಶ ಇಲ್ಲ. ನೀವೆಲ್ಲ ಸಾಕ್ಷಿ ಆಗಿದ್ದೀರ. ಇದು ದೇವಿ ಮಹೇಶ್ವರ ಮರಿಗೃಹ್ಯಾಭಿಷಸ್ಯ ತತ ಪರಮ ತತ ಪರಮ ವಾಚೇದಂ ವರದಂ ಕಾಮ ಮೋಹಿತಂ ಕಾಮ ಮೋಹಿತಂ. ಆಶ್ಚರ್ಯಪ್ಪ ಈ ದಟ್ಟ ದರಿದ್ರ ದಶರಥ ಮಹಾರಾಜನಿಗೆ ಈ ಕೆಟ್ಟ ವಯಸ್ಸಲ್ಲಿ ಕಾಮ ಬರಬೇಕು ಅಂತಂದ ಏನು ಒಂದು ಕಾಮನ್ ಸೆನ್ಸ್ ಬೇಡ ಅವನಿಗೆ ಯಾವ ವಯಸ್ಸಲ್ಲಿ ಯಾವ ಕ್ರಿಯೆ ಮಾಡಬೇಕು ಯಾವ ರೀತಿ ಇರಬೇಕು ಅಂತ ಒಂದು ಕಾಮ ಇದೆ ಇಲ್ಲಪ್ಪ. ಆಕೆಯು ಪರಿಗೃಹ್ಯ ಆ ಕೈ ಹಿಡ್ಕೊಳ್ತಾ ಇದ್ದಾಳೆ ದೇಶ ಮಹಾರಾಜ ಕೈ ಹಿಡ್ಕೊಂಡ್ಬಿಟ್ಟು ಹೊಗಳ್ತಾ ಇದ್ದಾಳಂತೆ. ಬಹಳ ದೊಡ್ಡವ್ ನೀನು ಪುಣ್ಯಾತ್ಮ ಧರ್ಮಾತ್ಮ ಅಂತ ಹೇಳ್ಕೊಂಡ್ಬಿಟ್ಟು ಈ ಮುಂದಿನ ಮಾತನ್ನ ಕಾಮಮೋಹಿತನಾಗಿರ್ತಕ್ಕಂತಹ ದಶರಥ ಮಹಾರಾಜನ ಕುರಿತು ಕೈಕೇಯಿ ಹೇಳ್ತಾ ಇದ್ದಾಳೆ. ಏನಂತ ರಾಜ ಜ್ಞಾಪಕ ಮಾಡ್ಕೋ ಹಿಂದಿನ ಜ್ಞಾಪಕ ಮಾಡ್ಕೋ. ಏನು ಸ್ಮರ ರಾಜನ್ ಪುರಾವೃತ್ತಂ ತಸ್ಮಿನ್ ದೇವಾಸುರೇರಣೆ ಸತ್ತತ್ವಾಂ ಚಾವಯ ಶತ್ರು ತವ ಜೀವಿತ ಮಂತರ. ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ನೀನು ರಣರಂಗದಲ್ಲಿ ಬಿದ್ದನಾಗ್ಬಿಟ್ಟೆ ಸೋತವನಾಗ್ಬಿಟ್ಟು ರಸದ ಮೇಲೆ ಬಿದ್ದುಬಿಟ್ಟೆ ಸುಸ್ತಾದವನಾಗ್ಬಿಟ್ಟೆ. ಆಗ ಜೀವಿತ ನೀನು ಬದುಕೋದೆ ಅನುಮಾನ ಅನ್ನುವಷ್ಟು ಮಟ್ಟಿಗೆ ಬಹಳ ಇದಕ್ಕೆ ಹೋಗಿದ್ದೆ. ತತ್ತ ಚಾಪಿ ಮಯಾ ದೇವ ಯತ್ವಂ ಸಮಭಿರಕ್ಷಿತ ಜಾಗೃತ್ಯ ಯಜಮಾನ ತಥೋಮ್ಮೆ ತದದೋವರು. ಆಗ ನನಗೆ ಶುಶ್ರೂಷೆ ಮಾಡಿ ನಿನ್ನನ್ನು ಅಲ್ಲಿಂದ ಕರ್ಕೊಂಡು ಹೋಗಿ ನಿನಗೆ ಚೆನ್ನಾಗಿ ಶುಶ್ರೂಷೆ ಮಾಡಿದ್ಮೇಲೆ ಮತ್ತೆ ಹೆಚ್ಚಾದ್ಮೇಲೆ ಬಹಳ ಸಂತೋಷಗೊಂಡವನಾಗಿ ನಿನಗೆ ಎರಡು ವಾರ ಕೊಟ್ಟಿದ್ದೆ. ಜ್ಞಾಪಕ ಇದೆಯಾ? ಜ್ಞಾಪಕ ಮಾಡ್ಕೋ ಕೊಟ್ಟಿದ್ದೀಯ ಕೊಟ್ಟಿದ್ದೆ ಹೌದಾನೆ ಅಂದರೆ ಹೌದು ಹೌದು ಯಾವುದು ಮಾಡಿದ್ದೆ ಕರೆಕ್ಟು ನಾನು ಹೇಳಿದ್ದೀನಿ ಇಂದ ಇವಾಗ ಒಂದೊಂದಾಗ ಹೋದೇನೆ. ಎಷ್ಟು ವರ್ಷ ಆಗಿದೆ ಅದಕ್ಕೋ ಅದಕ್ಕೋ ಸಾವಿರಾರು ವರ್ಷಕ್ಕೆ ಅದು ಹೋಗಿದೆ. ತೌ ದತ್ತೌ ಚ ವರೌ ದೇವ ನಿಕ್ಷೇಪೋ ಮೃಗಯಾಮ್ಯಹಂ ತವೈವ ಪೃಥ್ವೀ ಪಾಲ ಸಕಾಶೆ ಮೃಗು ರಘುನಂದನ. ಈಗ ರಘುನಂದನ ನೀನು ಕೊಟ್ಟಂತಹ ಎರಡು ವರಗಳನ್ನ ಅಂದು ನಿಮ್ಮಲ್ಲೇ ನ್ಯಾಸವಾಗಿ ನಾನು ಇಟ್ಟಿದ್ದೆ. ತವೈವ ಪೃಥ್ವೀ ಪಾಲ ಸಕಾಶೆ ನೀನೇ ಇಟ್ಕೊಂಡಿರು. ಸಮಯ ಬಂದ ನಾನು ಕೇಳ್ತೀನಿ. ನನಗೆ ಈಗೇನ್ ಸದ್ಯಕ್ಕೆ ಏನು ಬೇಕಾಗಿಲ್ಲ. ನಾನು ಯಾವಾಗ ನನ್ನ ಕೇಳ್ತೀನಿ ಅವಾಗ ಕೊಡಿ ಅಂತ ಹೇಳಿ ನೀನು ಆಯ್ತಮ್ಮ ಯಾವಾಗಾದ್ರೂ ಕೇಳು ಏನು ತೊಂದರೆ ಇಲ್ಲ. ಯಾವತ್ತು ಕೇಳಿದ್ರು ಈ ಎರಡು ವಾರ ಕೊಟ್ಟಿದ್ವಿ ಅಂತ ಹೇಳಿ ನೀನು ಹೇಳಿದ್ದೆ. ಅದನ್ನ ನೀನು ನಿನ್ನ ನ್ಯಾಸವಾಗಿ ಇಟ್ಟಿದ್ದೆ ಆ ಎರಡು ವಾರವನ್ನು. ತತ್ಪ್ರತಿಶ್ರುತ್ಯ ಧರ್ಮೇಣ ನಚೇ ದಾಸ್ಯಸಿ ಮೇ ವರಂ ಅದ್ಯೈವ ಹಿ ಪ್ರಹಾಸ್ಯಾಮಿ ಜೀವಿತಂ ತ್ವದ್ವಿಮಾನತಾ. ಏನಾದರೂ ಕೊಡ್ತೀನಿ ಅಂತ ಹೇಳಿದಂತಹ ವರವನ್ನ ಇವತ್ತು ನಾನು ಕೇಳ್ಕೊಳ್ತೀನಿ ಆ ಎರಡು ವರಕ್ಕೆ ವರವನ್ನು ಕೊಡು ಅಂತ. ಈಗ ಅದೇನಾದ್ರೂ ಕೊಡದೆ ಹೋದ್ರೆ ನಿನ್ ಮುಂದೆ ಪ್ರಾಣ ಬಿಡ್ತೀನಿ ನಾನು. ಪ್ರಾಣ ಹೋಗ್ತೀನಿ ಬಿಡ್ತೀನಿ ಅಂದ್ರೆ ದಶರಥ ಬಿಡ್ತಾನ ಅವ್ಯೋ ದಶರಥ ಶ್ಯಾಮಾಗ ಅವನು ಶ್ಯಾಮಾಗ ಶ್ರೀಜಿತ ಅಜೀವ ಜೀವಿತಂ ಇವತ್ತೇ ನನ್ನ ಬದುಕನ್ನು ಬಿಟ್ಬಿಡ್ತೀನಿ ಇವತ್ತೇ ನನ್ನ ಪ್ರಾಣನ ತರಿಸ್ಬಿಡ್ತೀನಿ ಇವತ್ತೇ ನಾನು ನಿನ್ನ ಉಳಿಯೋದಿಲ್ಲ. ಏನು ಹೇಳ್ಬಿಡು ಕೊಡ್ತೀಯೋ ಇಲ್ವೋ ಇನ್ನೊಂದ್ಸ ಕನ್ಫರ್ಮ್ ಮಾಡ್ತಿದ್ದಾಳೆ. ವಾಂಗ್ ಮಾತ್ ಹೇಳಿದ ರಾಜ ಕೈಕೇಯ ಸ್ವವಶೇ ಕೃತ ಪಥಸ್ಕಂದ ವಿನಾಶಾಯ ಪಾಶಮೃಗ ಇವಾತ್ಮನಃ. ವಾಲ್ಮೀಕಿ ಹೇಳ್ತಾ ಇದ್ದಾರೆ ವ್ಯಾಧ ಯಾವುದೋ ಒಂದು ರೀತಿ ಶಬ್ದ ಮಾಡಿದಾಗ ಹೇಳಿ ಕರೆದಾಗ ಜುಂಚಗಳ ಬಂದ್ಬಿಡುತ್ತಂತೆ.
ಅಂತ ಒಂದು ಟ್ರಿಕ್ ಗೊತ್ತದೆ. ಕಾಡಲ್ಲಿ ಆ ವ್ಯಾಧರಿಗೆ ಜಿಂಕೆಯನ್ನು ಆಕರ್ಷಣೆ ಮಾಡುವಂತ ಶಬ್ದಗಳು ಸಂಖ್ಯೆಗಳು ಗೊತ್ತಂತೆ. ಅದರಿಂದ ಜಿಂಕೆಗಳನ್ನ ಎಳ್ಕೊಳ್ಳೋ ಹಾಗೇನೆ ಕೈಕೇಯಿಗೆ ವಶಭೂತನಾದವನಾಗಿ ದಶರಥ ಮಹಾರಾಜ ಎರಡು ವರನ ಸ್ಮರಣೆ ಮಾತ್ರ ತನ್ನ ವಿನಾಶಕ್ಕಾಗಿ ಬಂತು ಎನ್ನುವ ಹಾಗೆ ಪ್ರತಿಜ್ಞೆ ಬಂದು ಬಂಧಿತ ಬಿಟ್ಟ. ಇವ್ರು ವಾಲ್ಮೀಕಿ ಹೇಳ್ತಾರೆ ಇನ್ನು ದಶರಥ ಗೊತ್ತಾಗಿಲ್ಲ, ಏನ್ ವರ ಕೇಳ್ಕೊಳ್ತಾರೆ ಗೊತ್ತಿಲ್ಲ, ಸಿಖ ಹಾಕೊಳ್ತಾ ಇದ್ದಾನೆ, ರಾಜ ಬಿದ್ದ, ಗುಂಡಿ ಬಿದ್ದ, ಸರ್ವಸ್ವ ಕಳ್ಕೊಂಡ, ಆಯ್ತು ಹೋಯ್ತು ಅಂತ ಗೊತ್ತಾಗ್ತಿಲ್ಲ ಅಂತ ವಾಲ್ಮೀಕಿಗಳು ಮಾಡ್ತಿದ್ದಾರೆ. ರಾಜ ಎಂಥ ಸ್ಥಿತಿ ಹೋದೆ ನೀವು ಗೊತ್ತಾ ಇವಾಗ ಅಂತ ವಾಲ್ಮೀಕಿಗಳು ಜ್ಞಾಪಿಸ್ತಾ ಇದ್ದಾರೆ. ತತ ಪರಮುವಾಚೇದಂ ಭರತಂ ಕಾಮಮೋಹಿತಂ ವರೌ ಧೇಯೌ ತ್ವಯಾ ದೇವಾ ತದಾ ದತ್ತೌ ಮಹೀವದೇ ತೌ ತಾವದಹಂ ನಹಮದ್ಯೈವ ವಕ್ಷ್ಯಾಮಿ ಶೃಣುಮೇ ವಚಃ ಅಭಿಷೇಕ ಸಮಾರಂಭೋ ರಾಘವಸ್ಯೋಪಕಲ್ಪಿತಃ ಅನೇನೈವಾಭಿಷೇಕೇನ ಭರತೋ ಮೇಭಿಷಿಚ್ಯತ. ಒಂದು ಕಾರ್ಮಿಕ ಆಕೆ ಕಾಮಮೋಹಿತನಾಗಿರ್ತಕ್ಕಂತಹ ವರವನ್ನು ಕೊಡಿದ್ರು ಉತ್ಸಾಹದಿಂದ ಬರ್ತಾ ಇದ್ದಾನೆ. ಪ್ರಾಣವನ್ನು ಕೂಡ ಬಂದಿರೋದು ಅವನು ವರ ಅಲ್ಲ, ಬಂದಂತ ಕಾಮಮೋಹಿತನಾದ ವರದಂ ವರವನ್ನು ಕೊಡುತ್ತಾ ಅಂತ ಕೊಡ್ತೀನಿ ಅಂದಂತ ಅವನಿಗೆ ಈ ಎರಡು ವರವನ್ನು ಕೊಡುವನು ಅಂತ ನಿಜವಾಗಿದ್ದಾದರೆ ಖಂಡಿತ ದೇವನೇ ಆ ಎರಡು ವರ ಕೊಟ್ಟಿದ್ಯಲ್ಲ ಅದ್ರಲ್ಲಿ ಇವತ್ತು ಒಂದನ್ನು ನಾನು ಇವಾಗ ಇವಾಗ ಒಂದು ಕೇಳ್ತೀನಿ, ಆಮೇಲೆ ಇನ್ನೊಂದು ಕೇಳ್ತೀನಿ. ಇವಾಗ ಏನ್ ಗೊತ್ತಾ, ಮೊದಲನೇ ವರ ಯಾವ ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಸಿದ್ಧತೆ ನಡೆದಿದೆ, ಸಮಾರಂಭಗಳು ಏನೇನು ನಡೆದಿದೆ, ಇದೇ ಸಿದ್ಧತೆ ಸಮಾರಂಭಗಳಲ್ಲಿ ಭರತ ಅಭಿಷಿಕ್ತನಾಗಬೇಕೋ, ರಾಮನಲ್ಲ. ಏನ್ ಹೇಳು, ಇವತ್ತೇ ಬೇರೆ ಇವತ್ತೇ ಬಂದು ಉಜ್ಜಂತ ಅಂದೇಳೆ ಅದೇ ಕರ್ಕಬಾ ಕಳಿಸ್ಬಾ, ನನಗೆ ಗೊತ್ತಿಲ್ಲ ಮರ ಕೊಟ್ಟಿದ್ಯೋ ಇಲ್ವಾ, ಆಕಾಶ ಏನ್ ಮಾಡಕ್ಕಿಲ್ಲ, ನೀ ಸಿಕ್ಕಾಕೊಂಡೆ ಕರೆಸು, ವಾಯು ಬೇಕಾದ ಕುದುರೆಯಿಂದ ಕಳಿಸು, ಅಲ್ಲಿ ಫೋನ್ ಮಾಡು, ಅಲ್ಲಿ ಹೆಲಿಕಾಪ್ಟರ್ ಕಳಿಸು, ಕರ್ಕಬಾ ಕರ್ಕೊಂಬಂದು ಇವತ್ ಮಧ್ಯಾಹ್ನಕ್ಕೆ ಪಟ್ಟಾಭಿಷೇಕ ಮಾಡಿಸು. ನನಗೆ ಅದೆಲ್ಲ ಗೊತ್ತಿಲ್ಲ, ಆ ಪುಷ್ಪಿಕ ಏನ್ ವಿಮಾನ ಇದೆಯೋ ಎಂಥ ಸಾಧನೆ ನಂಗೆ ಗೊತ್ತಿಲ್ಲ. ಇವತ್ತು ಅನೇನೈವಾಭಿಷೇಕೇಡ ಭರತೋಮೇ ಅಭಿಷಿಕ್ಷತ, ಈ ಅಭಿಷೇಕದ ಸಂಭಾರದಿಂದ ನನ್ನ ಮಗ ಭರತನೇ ಅಭಿಷಿಕ್ತನಾಗಬೇಕೋ, ಅವನಿಗೆ ಪಟ್ಟಾಭಿಷೇಕ ನಡಿಬೇಕೋ, ಗೊತ್ತಾಯ್ತಾ? ಡಿ ಅಂಡರ್ಸ್ಟ್ಯಾಂಡ್ ಮಾಲ್ಮುವ ಹಿಂದಿಯಲ್ಲಿ ಹೇಳ್ತಿದ್ದಾಳೆ, ಇಂಗ್ಲಿಷಲ್ಲಿ ಹೇಳ್ತಿದ್ದಾಳೆ, ಸಂಸ್ಕೃತದಲ್ಲಿ ಹೇಳ್ತಿದ್ದಾಳೆ, ಕರೆದ್ ನಾಲ್ಕು ಭಾಷೆ ಹೇಳ್ತಿದ್ದಾಳೆ. ಅರ್ಥ ಆಯ್ತಾನಪ್ಪ, ತಿಳಿತಾನಪ್ಪ, ಡಿ ಅಂಡರ್ಸ್ಟ್ಯಾಂಡ್ ಕೇಳಿ ಇಂಗ್ಲಿಷ್ ಹೇಳ್ತಿದ್ದಾಳೆ. ಇವನು ತಲೆ ತಿರುಗ್ತಾ ಇದೆ ಗರಗರ. ಯೋ ದ್ವಿತೀಯೋ ವರೋ ದೇವ ದತ್ತ ಪ್ರೀತೇ ರಮೇ ತ್ವಯ ತದಾ ದೇವಾಸುರೇ ಯುದ್ಧೆ ತಸ್ಯ ಕಾಲೋಯಮಾಗತ. ಇನ್ನೊಂದರ ಕೇಳ್ಕೊಟ್ಟಿದ್ಯಲ್ಲಪ್ಪ ಆ ದೇವಾಸುರ ಸಂಗ್ರಾಮದಲ್ಲಿ, ಆ ಒಂದನೇ ವರ ಆಯ್ತಲ್ಲ ಎರಡನೇ ವರಕ್ಕೆ ರೆಡಿ ಆಗು ಅಂತ ಅವಳು ಗಾರ್ಗಿ ಯಾಜ ಇವರಿಗೆ ಯಾಜ್ಞವಲ್ಕ್ಯರಿಗೆ ಯಶ ಕಾಶಿರಾಜನು ವೈದೇಹನು ಎರಡು ಬಾಣ ಬಿಡ್ತಾನಲ್ಲ, ಆದ್ರೆ ಇನ್ನು ಎರಡು ಬಾಣ ಬಿಡ್ತೀನಿ ಅದಕ್ಕೆ ಉತ್ಸಾಹ ಕೊಡು ಅಂತ ಹೇಳಿ ಗಾರ್ಗಿ ಕೇಳಿದ್ದಕ್ಕೆ ಪೃಚ್ಛ ಗಾರ್ಗಿ ಅಂದ್ರು. ಅವರು ಯಾಜ್ಞವಲ್ಕ್ಯರು, ಅಯ್ಯೋ ಬ್ರಹ್ಮಿಟ್ಟರು, ಅವ್ರು ಏನು ಯಾವ ಲೆಕ್ಕ ಅವರಿಗೆ ಗಾರ್ಗಿ ಅಂತ ಗೂಜರ ಬಂದ್ರು ಬಯಟ ಹೊಡಿಸ್ತಾಳೆ ಅವರು ಹೊರಬೇಕಿರು. ಆದ್ರೆ ದಶರಥ ಮಹಾರಾಜ ಅಯ್ಯೋ ಪಾಪ ಕಣ್ರಿ, ಅಯ್ಯೋ ನಿಜವಾಗಿ ಎಂಥ ದೀನ ಸ್ಥಿತಿ ಅಂದ್ರೆ ಎರಡನೇ ವಾರ ಹಾಕಿ ಒಂದನೇ ವಾರದಲ್ಲಿ ಆಯ್ಕೆ ಹೋಯ್ತು, ಎಪ್ಪತ್ತಿ ಭಾಗ ಹೋಗಾಯ್ತು ಪ್ರಾಣ, ಈ ಕಾಲ್ ಭಾಗ ಹೋಗಿದೆ. ಯಾವ ವರ ಕೊಟ್ಟು ದೇವಾಸ ಯುದ್ಧದಲ್ಲಿ ಆ ವರವನ್ನು ಕೇಳ್ತಾ ಇದ್ದೀನಿ, ಈಗ ಬಂತು ಎರಡಕ್ಕೆ ವರ ಕೇಳ್ತೀನಿ, ಕೇಳ ಕೇಳ ಮಾತು ತಗೋಬೇಕ. ಓಹೋ ಅದು ನೀ ದಿಶೆ ಆಗಿತ್ತು ಅಂತ ಹೇಳಲಿಲ್ಲ. ನವ ಪಂಚಜ ವರ್ಷಾಣಿ ದಂಡಕಾರಣ್ಯಮಾಶ್ರಿತ ಕ್ಷೀರಾಜಿನಧರೋ ಧೀರೋ ರಾಮೋ ಭವತು ತಾಪಸ ಭರತೋ ಭಜತಾ ಮಧ್ಯ ಯೌವರಾಜ್ಯಮ ಕಂಡಕ. ಎಂಥಾನೆ ಏನ್ರಿ ಹೊಟ್ಟೆ ಉರಿಯತಿ ಕಣ್ರಿ, ಕೂತ್ಕೊಂಡು ಕ್ಷೀರಾಜಿನಧ ಎಂಥ ರಾಜ ಮುಕುಟಕ್ಕೆ ಅರ್ಹನಾದವನು, ಎಂಥ ಪೀತಾಂಬರಧಾರಿಗೆ ಅರ್ಹ ಅಂತ ರಾಮಚಂದ್ರನ ನಾರು ಬಟ್ಟೆ ಹೊಡ್ಕೊಂಡು ಹೋಗುತ್ತ ಇದ್ದಾಳೆ. ಅಯ್ಯಪ್ಪ ಹೆಂಗ್ ಕೇಳ್ಕೊಂಡ್ಲಪ್ಪ ಈ ಮಾತನ್ನ. ನವ ಪಂಚಜ ವರ್ಷಾಣಿ ಒಂಬತ್ತು ವರ್ಷ ಮತ್ತೆ ಐದು ವರ್ಷ ಹದಿನಾಲ್ಕು ವರ್ಷ ಕಾಲ ದಂಡಕಾರಣ್ಯಕ್ಕೆ ಹೋಗ್ಬೇಕು, ಹತ್ತಿರದಲ್ಲಿ ಇರಬಾರ್ದು, ವಾಸನೆಯೂ ಬರಬಾರ್ದು, ಇಲ್ಲೇ ಚಿತ್ರಕೂಟದಲ್ಲೇ ಇಲ್ಲೇ ಇದೆಲ್ಲ ಹತ್ತಿರ ಇದ್ಬಿಟ್ರೆ ಪ್ರಜೆಗಳು ಅಲ್ಲೇ ಹೋಗ್ತೀನಿ ಬಂದು ಭೇಟಿ ಮಾಡ್ತೀನಿ ಅಂದ್ಬಿಡ್ಬೋದು. ಹತ್ತು ಬರ್ತಾ ಇರ್ಬಾರ್ದು, ಪೂರ್ತಿ ದಕ್ಷಿಣ ದೇಶಕ್ಕೆ ದಂಡಕಾರಣ್ಯಕ್ಕೆ ಹೋಗಿ ಅಲ್ಲಿ ಕ್ಷೀರ ಅಜೀರ ಧರ ನಾರು ಬಟ್ಟೆ ಮತ್ತು ಚರ್ಮ
ಹೊದೆಯೋದಕ್ಕೆ ಕೃಷ್ಣಾರ್ಜುನವೋ ಅಥವಾ ವ್ಯಾಘ್ರಾರ್ಜುನವೋ ಇನ್ಯಾವುದೋ ಪ್ರಾಣಿ ಅರ್ಜುನವನ್ನು ಉಟ್ಕೋಬೇಕು. ಆ ರಾಮ ಧೀರ, ಅವನು ಏನ್ ತೊಂದರೆ ಇಲ್ಲ, ಅವನು ನಡ್ಕೊಳ್ತಾನೆ, ಹಾಗಿದ್ದು ಇರ್ತಾನೆ, ಕಂದಮೂಲ ಫಲ ತಿಳ್ಕೊಂಡೇ ಇರ್ತಾನೆ, ಹೆಂಗೋ ಇರ್ತಾನೆ, ಅದೆಲ್ಲ ನಂಗೆ ಗೊತ್ತಿಲ್ಲ. ತಾಪಸನಾಗಿರ್ಲಿ, ಅವನಿಗೆ ಜೊತೆಯಲ್ಲಿ ಐಶ್ವರ್ಯ ಕೊಟ್ಟು ಕಳಿಸ್ತೀನಿ, ಬಟ್ ಬೇಕಾದಂಥ ಸಂಪತ್ತೆಲ್ಲ ಕೊಟ್ಟು ಕಳಿಸ್ತೀನಿ, ಅಲ್ಲಿ ದೊಡ್ಡ ಮನೆ ಅರಮನೆ ಕಟ್ಕೊಟ್ಬಿಡ್ತೀನಿ, ಅಲ್ಲಿ 14 ವರ್ಷಕ್ಕೆ ಆಗುವಷ್ಟು ಅದೆಲ್ಲ ಇಲ್ಲ. ಏನ್ ಹೇಳು, ತಾಪಸನಾಗಿರ್ಬೇಕು. ತಾಪಸನಾಗಿರೋದನ್ನ ರಾಮ ಹೋದ ಸರ್ವಸ್ವ ಹೋದಾಗೆ ಗೊತ್ತು ಅವಳಿಗೆ. ರಾಮ ಹೊಟ ಅಂದ್ರೆ ಸೀತೆ ಏನು ಸುಮ್ಮನೆ ಇರಲ್ಲ, ಲಕ್ಷ್ಮಣನು ಹೋಗಿ ಹೋಗ್ತಾನೆ. ಅದನ್ನ ನನ್ನ ಗಂಡ ಯಜಮಾನರು ಕೂಡ ಗುಡ್ ಬೈ ಮಾಡ್ತೇ ಮಾಡ್ತಾರೆ, ಹೋಗಿ ಬನ್ನಿ ಎಲ್ಲಾನು ಹೋಗ. ಭರತೋ ಭರಜತಾಂ ಅಜ್ಜ ಅಜ್ಜ ಭಜತಾಂ ಅಂತ ಇವತ್ತೇ ಏನೇಳೋ ಕ್ರೀಟುಡೇ ಇವತ್ತೇ ಯೌವರಾಜ್ಯಂ ಅಕಂಟಕಂ, ಯಾವ ಕಂಟಕವೂ ಇಲ್ಲದೆ ಇರ್ತಕ್ಕ ಯೌವರಾಜ್ಯಕ್ಕೆ ಭರತ ಅಧಿಕಾರಿಯಾಗಿದ್ದಾನೆ, ಅರ್ಹನಾಗಿದ್ದಾನೆ, ಅವನನ್ನ ಇದು ಮಾಡಬೇಕು. ಏಷ ಮೇ ಪರಮಕ್ಕಾಮೋ ದತ್ತಮೇವ ವರಂ ವೃಣೆ ಅಜ್ಜಚೈವ ಹಿ ಪಶ್ಯೇಯಂ ಪ್ರಯಾಂತಂ ರಾಘವಂ ಮನೆ. ಇವು ಎಂಥದಿದು ರಾಮ ಬರಿಗಾಲಲ್ಲಿ ಚಪ್ಪಲಿ ಇದೆ ಅದ್ರ ಕಾಲಲ್ಲಿ ಕಾಡು ನಡ್ಕೊಂಡು ಹೋಗೋದನ್ನ ನಾನು ನೋಡ್ಬೇಕು ಅಂತ ಹೇಳ. ಅಯ್ಯಪ್ಪ ಇದನ್ರಿ ಮಾತು, ಇದು ಎಂಥ ಕೃತಿ ಏನ್ರಿ ಅವಳು. ಅಜ್ಜಮೇವ ಪಶ್ಯೇಯಂ ಪ್ರಯಾಂತಂ ರಾಘವಂ ಮನೆ, ಇದನ್ನ ನೋಡ್ಬೇಕು. ಬೀಜಗಳ ನಿಂತ್ಕೊಂಡು ಕಟ್ಟ ನಿಂತ್ಕೊಂಡು ನಾವು ಶೃಂಗಾರ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ನನ್ನ ಭರತನ ಪಟ್ಟಾಭಿಷೇಕ ಕೂರಿಸ್ಬಿಟ್ಟು ರಾಮ ಬರಿಗಾಲಲ್ಲಿ ದಂಡಕಾರಣ್ಯಕ್ಕೆ ಹೋಗೋದು ನಾನು ನೋಡ್ಬೇಕು. ಇದು ವರ ಗೊತ್ತಾಯ್ತಾ. ಪರಮಃಕಾಮ ಹೆಚ್ಚಿನ ಬೈಕೆ ನಂದು, ನಂಗೆ ಇದೇ ಒಂದು ತೃಪ್ತಿ ಆಗ್ಬಿಟ್ರೆ ನಂಗೆ ಇನ್ನೇನು ಕೊಡ್ಬೇಕಾಗಿಲ್ಲ. ನೀನು ಯಾವ ಮುತ್ತಿನ ಹಾರ ಬೇಡ, ಯಾವುದೇ ವಜ್ರ ಮೈಡೂರಿ ಆಗಿ ಬೇಡ, ಯಾವುದೇ ಇದು ಬೇಡ. ರಾಮಚಂದ್ರ ಇವತ್ತೇ ಬರಿಗಾಲಲ್ಲಿ ಕೃಷ್ಣಾಜನ ಮತ್ತೆ ನಾರುಬಡೆ ಉಟ್ಕೊಂಡವನಾಗಿ ಅಂಡಕಾರಣ್ಯಕ್ಕೆ ಹೊರಟು ಹೋಗ್ಬೇಕು. ಸರಾಜರಾಜೋ ಭವ ಸತ್ಯ ಸಂಗರ ಕುಲಂಚ ಶೀಲಂಚ ಹಿ ಜನ್ಮ ರಕ್ಷಜ ಪರತ್ರವಾಸೇ ಹಿ ವದತ್ಯನುತ್ತಮಂ ತಪೋಧನಾಸ್ತ್ಯ ಬಚೋಹಿ ಬಚೋಹಿ ತಂದ್ರಣ. ನೀವು ರಾಜರು, ರಾಜರ ಮಹಾರಾಜರು, ಸಾಮಂತ ರಾಜರಿಗೆಲ್ಲ ಮಹಾರಾಜರಾಗಿದ್ದೀರಾ, ಅದನ್ನ ಸತ್ಯ ಪ್ರತಿಜ್ಞರು ಆಗಿದ್ದೀರಾ. ಅಂಥ ಸತ್ಯನ ನಿಮ್ಮ ಕುಲ ಶೀಲ ಮತ್ತೆ ನಿಮ್ಮ ಜೀವನ ಎಲ್ಲ ರಕ್ಷಿಸ್ಕೊಳ್ಳಿ, ನಿನ್ನ ಮಾತನ್ನು ಉಳಿಸ್ಕೊಳ್ಳಿ, ಮತ್ತೆ ಹಿಂದಕ್ಕೆ ಸರಿಬೇಡಿ. ಅಯ್ಯೋಯ್ಯೋ ಇದಾಗೋದಲ್ಲ, ಇದು ಮಾತ್ರ ಕೊಡೋಕ್ಕಾಗಲ್ಲ. ಪ್ಲೀಸ್ ಸಾರಿ ಕೈಕೇಯಿ, ಪ್ಲೀಸ್ ಡೋಂಟ್ ಆಸ್ಕ್ ಮೀ, ಇದು ನಂಗೆ ಸಾರಿ, ನಂಗೆ ಕ್ಷಮೆ ಕರ್ಕೊಂಡ್ಬಿಡ್ತೀನಿ, ಇದೆಲ್ಲ ಆಗಲ್ಲ. ಆಗಲ್ಲ ಅವಕಾಶ ಇಲ್ಲ, ಕೊಟ್ಟು ಮುಗೀತು. ಸತ್ಯವನ್ನ ನೋಡು, ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ ರಾಜ, ಸತ್ಯಕ್ಕಿಂತ ಹಿಂದಕ್ಕೆ ಬರಿಬಾರ್ದು. ತಪಸ್ವಿಗಳು ಹೇಳ್ತಾರೆ ಪರಲೋಕದಲ್ಲಿಯೂ ಕೂಡ ನಿಮಗೆ ಉತ್ತಮ ಗತಿ ಆಗತ್ತೆ, ಸತ್ಯವಂತನಾಗ್ತದೆ ಪರಲೋಕಕ್ಕೆ ಹೋಗ್ತಿ ಸದ್ಗತಿ ಆಗತ್ತೆ, ಮನುಷ್ಯನಿಗೆ ಪರಮ ಶ್ರೇಯಸ್ ಆಗತ್ತೆ. ಇದನ್ನು ಉಳಿಸ್ಕೋ, ಸತ್ಯವನ್ನು ಉಳಿಸ್ಕೋ, ಮತ್ತೆ ಇನ್ನೊಂದು ಮಾತು ಆಡಬೇಡ ಅಂತೇಳಿ ಗಟ್ಟಿಯಾಗಿ ಕೂಗಿ ಅವಳು ಗಟ್ಟಿ ಹೇಳೋಣ. ಇಲ್ಲಿಗೆ ಈ ಚಾರ್ಷ ವಾಲ್ಮೀಕಿಯೇ ಆದಿ ಕಾಂಡ ಅಯೋಧ್ಯಾ ಕಾಂಡೆ ಏಕಾಶ ಸರ್ಗ ಸಮಾಪ್ತ. ಬರ್ರಪ್ಪ, ಶಿಡ್ಲು ಬಡ್ದಂಗಾಯ್ತಂತೆ ಮಹಾರಾಜನಿಗೆ, ಶಿಡ್ಲು ಬಡ್ದಂಗಾಗಿಟ್ಟು ಆ ದಾರುಣ ವಶ ಕೇಳಿ, ಘೋರವಾದ ಮಾತನ್ನು ಕೇಳಿ ಚಿಂತಾ ಸಾಗರದ ಶೋಕ ಸಾಗರದ ಮುಳುಗಿಬಿಟ್ಟ. ಒಂದು ಮುಹೂರ್ತ ಕಳಷ್ಟಣ್ಣಾಗ್ಬಿಟ್ಟ, ಏನ್ ಹೇಳ್ಬೇಕು ಅಂತ ಇದಕ್ಕೆ ಉತ್ತರ ಗೊತ್ತಾಗ್ತಿಲ್ಲ ಅವನಿಗೆ. ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಅಂತಲೇ ಅವನಿಗೆ ಅರ್ಥವಾಗ್ತಾ ಇಲ್ಲ. ಕಿನ್ನುಮೆ ಅಯಂ ದಿವಾ ಸ್ವಪ್ನ ಚಿತ್ತ ಮೋಹೋ ವಿವಾ ಮಮ ಅನುಭೂತೋಪೋವ ಮನಸೋವಾ ಪಿಪದ್ರವ. ಇದೇನು ಹಗಲು ಕಳಸ, ಇದು ಹಗಲು ಕಳಸ ಆಗ್ತಾ ಇದೆಯಾ, ಏನು ಇದು ವ್ಯಾಮೋಹ, ಚಿತ್ತಕ್ಕೆ ವ್ಯಾಮೋಹ ಉಂಟಾಗಿದೆಯಾ, ಇದು ಯಾವತ್ತೂ ಇದನ್ನು ಅನುಭವಿಸಿದ್ರು, ಏನು ಹೀಗಾಗ್ತಾ ಇದ್ದು ನನಗೆ, ಇದೇನು ಹೀಗಾಯ್ತು ಅಂತ ಆಯ್ತು. ಆಗಲೇ ಬುದ್ಧಿ ಕೆಟ್ಟೋಗಾಯ್ತು, ಇದು ಹುಚ್ಚುಡಿಯ ಒಂದೇ ಬಾಕಿ. ಯಾರ ರಾಜೇಂದ್ರ ಮಹಾರಾಜನಿಗೆ ಬುದ್ಧಿ ಕೆಟ್ಟಾಯ್ತು, ಏನ್ ಹಿಂಗಿದ್ದಾಳೆ. ಅಸಂವೃತಾಯಾಮಾಸೀನೋ ಜಗತ್ಯಾಂ ದೀರ್ಘಮುಚ್ಛಸನ್ ಮಂಡಲೇ ಪನ್ನಕೋ ರುದ್ಧೋ ಮಂತ್ರಿ ಅಹೋ ಧಿಗಿತಿ ಈ ರೀತಿ ಅವಳು ವರವನ್ನ ಕೇಳ್ಬಿಟ್ಲು. ವರ ಕೇಳೋದು ಕೈಕೇಯಿ ಇಷ್ಟವಾದ್ರು ಕೊಡೋರ ಮನಸ್ಸಿನ ಒಂದು ಸ್ಥಿತಿಯನ್ನ ಅವನು ಹೇಳಿದ ಮಾತನ್ನು ಕೇಳ್ಬೇಕಾ
ಸುಮ್ಮನೆ ಕೇಳ್ಬಿಡದ ಸರ್ವನಾಶಕ್ಕ. ಈ ರೀತಿ ಅವರು ವರ ಕೇಳೋಣ. ಇದ್ದಕ್ಕಿದ್ದಾಗೆ ದಶರಥನ ಅಷ್ಟೂ ಸುಖವೂ ಆರೋಯ್ತು. ನೆನ್ನೆಯಿಂದ ರಾಮ ಪಟ್ಟಾಭಿಷಿಕ್ತನಾದ್ರ ಅಂದ್ರೆ ನಾನು ಕೃತಕೃತ್ಯನಾದೆ ಅಂತ ಅನ್ಕೊಂಡಿದ್ದ, ಯಾವ ವಿಘ್ನವೂ ಬರಬಾರ್ದು ಅಂತ ಹೇಳಿ ಯೋಚನೆ ಮಾಡಿದ್ದ. ಇವಳೇ ವಿಘ್ನ ಮಾಡ್ಬೇಕ, ಅಯ್ಯೋ ಹಣೆ ಬರವೇ. ಒಂದು ಸ್ವಲ್ಪ ಹೊತ್ತು ಎಚ್ಚರವೇ ಹೋಗ್ಬಿಡ್ತು ದಶರಥ ಮೂರ್ಛಿತನಾದ. ಆದ್ರೂ ಅವಳೇನು ಯೋಚನೆ ಮಾಡಿಲ್ಲ, ಬಹಳ ಕಠೋರ ಹೃದಯ. ಸತ್ರ ಸಾಯ್ಲಿ, ವರ ಕೇಳಿ ಆಯ್ತು, ಅವಳು ಹೂಂದ್ರಾಯ್ತು, ನನ್ಗೇನಂತೆ ಅಂತ ಹೇಳಿ ಕೈಕೇಯಿ ವಾಕ್ಯದಿಂದ ಬಲವಾದ ಏಟು ಬಿದ್ದಾಗೆ ದಶರಥ ಬಿದ್ದಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಎಚ್ಚರವಾಯ್ತು. ಎಚ್ಚರವಾಯ್ತಾ ಆ ಕೈಕೇಯಿ ನೋಡ್ತಾ ಇದ್ದಾನೆ, ಹೆಣ್ಣು ಜಿಂಕೆ ಮರಿ ಮುಂದ್ಗಡೆ ಇರೋ ಹುಲಿ ನೋಡೋ ಹಾಗೆ ನೋಡ್ತಾ ಇದ್ದಾನಂತ. ಅಂದ್ರೆ ಹುಲಿ ಆ ಅಂತ ಇದೆ, ಪಾಪ ಜಿಂಕೆ ಮರಿಗೆ ಎಲ್ಲೂ ತಪ್ಪಿಸ್ಕೊಳೋ ಜಾಗಿಲ್ಲ, ಸರಿಯಾ ಕತ್ತಿಗೆ ಕೈ ಹಾಕತ್ತೆ, ಕೂಕ್ಕೊಳಕ್ಕೂ ಬಿಡಲ್ಲ. ಆ ಮರಿಯ ಕೊರಳಿಗೆ ಕೈ ಹಾಕಿ ಕಚಕ್ ಅಂತ ಕಚ್ಚಿಬಿಡತ್ತೆ. ಅಂಥ ಕೈಕೇಯಿಯನ್ನ ವ್ಯಾಘ್ರಿಯನ್ನ ನೋಡ್ತಾ ಇದ್ದಾನೆ, ಬಹಳ ದುಃಖವಾಯ್ತು, ಬಹಳ ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಅಯ್ಯೋ ಧಿಕ್ ಧಿಕ್ ಅಂತ ಇದ್ದಾನೆ, ಅನ್ಯಾಯ ಹಾಳಾ ಹೋದೆ, ನನಗೆ ಧಿಕ್ಕಾರ, ದಶರಥನಿಗೆ ಧಿಕ್ಕಾರ ಅಂತ ಇದ್ದಾನೆ. ಒಂದು ಹಾವನ್ನ ಪೂರ್ಣವಾಗಿ ಮಂತ್ರದಿಂದ ಬಣ್ಣ ಮಾಡಿ ಒಂದು ಬುಟ್ಟಿಯೊಳಗೆ ಹಾಕಿ ಬಚ್ಚಿಟ್ರೆ ಹಾಗೆ ಏನು ಆಟ ನಡೆಯಲ್ವೋ, ಹಾಗೆ ಕಟ್ಟಾಕ್ಬಿಟ್ಟಿದ್ದಾಳೆ. ಏನು ಮಾಡೋಕ್ಕಾಗಲ್ಲ ದಶರಥನಿಗೆ. ಆಹಾ ವಿಷವಿರುವಂತ ಹಾವನ್ನ ಮಂತ್ರದಿಂದ ಕಟ್ಟಾಕದಾಗೆ ಕೈಕೇಯಿ ಕಟ್ಟಾಕಿದ್ದಾಳೆ. ಅವನೇ ತನ್ನ ತಣೆಯನ್ನು ಹೆಣೆಯನ್ನು ಚಚ್ಕೋತಾ ಇದ್ದಾನೆ, ಅಯ್ಯೋ ನಾನಿನ್ನು ಹೀಗಿದ್ದೀನಲ್ಲ ಅಂತ. ಆ ಸಂದರ್ಭದಲ್ಲಿ ಮೋಹ ಮಾಪೇ ದಿವಾನ್ ಭೂಯ ಹಣೆ ಚಚ್ಚತಾ ಚಚ್ಚತಾ ಮತ್ತೆ ಮೂರ್ಛೆ ಬಿದ್ದ. ಈಗ ಮುಂಗಡಿಯ ಬಿದ್ದು ಬಿಟ್ಟ, ಬಿದ್ದರೂ ಅವಳು ಏನು ಯೋಚನೆ ಮಾಡಿಲ್ಲ, ಸತ್ರ ಸಾಯಿಲಿ ಸುಮ್ಮನೆ ಇದ್ದು. ಅವಳು ಅವಳು ಗಚ್ಚಿ ಕೇಳೋ ಕೇಳಿದಾಳೆ, ಅವನು ಉತ್ತರ ಹೇಳಲಿ ಬಿಡ್ಲಿ, ಕೇಳಿ ಆಯ್ತು ಅಂದ್ರು ಹೂಂತ, ಸುಮ್ಮನಿದ್ರು ಹೂಂತ. ಬಹಳ ಹೊತ್ತು ಎಚ್ಚರ ಆಗ್ಲಿಲ್ಲ, ಬಹಳ ಹೊತ್ತಾದ್ಮೇಲೆ ಅವನಿಗೆ ಎಚ್ಚರವಾಯ್ತು. ಎಚ್ಚರವಾದ್ಮೇಲೆ ಕೈಕೇಯಿಯನ್ನು ಕುರಿತು ಹೇಳ್ತಾ ಇದ್ದಾನೆ, ಸಿಟ್ಟು ಏರ್ಬಿಡ್ತು, ಹೇಗೆ ಕಣ್ಣಿಂದ ಸುಡೋ ಹಾಗೆ ನೋಡ್ತಾ ಇದ್ದಾನೆ. ಅಯ್ಯೋ ನೃಶಂಸೆ ಕ್ರೂರಿ ದುಷ್ಟಚಾರಿತ್ರೆ, ನಮ್ಮ ಕುಲಾಂಗಾರಕ ಕುಲನಾಶಿನಿ ನೀನು, ನಮ್ಮ ವಂಶವನ್ನೇ ನಾಶ ಮಾಡ್ತಾ ಇದೀಯಾ. ರಾಮ ನಿನಗೇನು ಕೆಟ್ಟದನ್ನು ಮಾಡಿದ್ದ, ನಾನಾಗ್ಲಿ ನಿನಗೆ ಇವತ್ತಿವರೆಗೆ ಏನು ಕೆಟ್ಟದನ್ನು ಮಾಡಿದ್ವಿ, ಈಗ ಕೇಳೋದುಂಟ, ನೀನು ನಿನ್ನ ಹೊಟ್ಟೆಲಿ ಈ ವಿಷ ಇದೆ ಅಂತ ಗೊತ್ತಾಗ್ಲಿಲ್ವಲ್ಲ, ಯಾಕೆ ಈ ಬುದ್ಧಿ ಬಂತು, ನಾನಾಗ್ಲಿ ರಾಮನಾಗ್ಲಿ ಇದುವರೆಗೆ ನಿನಗೆ ಏನು ಕೆಡಕನ್ನು ಮಾಡಿದ್ದೀವಿ, ಏನು ಪಾಪವನ್ನು ಮಾಡಿದ್ವಿ, ಪಾಪ ಅಂದರೆ ಹಿಂಸೆಯನ್ನು ಮಾಡಿದ್ದೀವಿ, ಏನು ತೊಂದರೆ ಕೊಟ್ಟಿದ್ದೀವಿ, ಯಾಕೆ ಕೇಳ್ತಾ ಇದೀಯಾ. ರಾಮ ಹೇಗಿದ್ದ ನಿನ್ನ ಜೊತೆಲಿ ಒಂದ್ಸಲ ನೆನೆಸ್ಕೋ. ಸದಾತೇ ಜನನೀ ತುಲ್ಯಾಂ ವೃತ್ತಿಂ ವಹತಿ ರಾಘವಃ ತಸ್ಯೈವ ತ್ವಮನರ್ಥಾಯ ಕಿಂ ನಿಮಿತ್ತಮಿಹೋದ್ಯತ ಸಂವಯಾತ್ವ ವಿನಾಶಾಯ ಭುವನಂ ಸನ್ನಿವೇಶಿತ ಅವಿಜ್ಞಾನಾಂ ನೃಪಸುತಾ ವ್ಯಾಧಿ ತೀಕ್ಷ್ಣ ವಿಷಾಯಥ ಜೀವಲೋಕೋ ಯಥಾ ಸರ್ವೋ ರಾಮಸ್ಯಾಹ ಗುಣಸ್ತವಂ ಅಪರಾಧಂ ಕಿಮುದ್ದೇಶ್ಯ ತ್ಯಕ್ಷ್ಯಾಮೀಷ್ಟಮಹಂ ಸುತಂ. ಯಾವಾಗಲೂ ಕೌಶಲ್ಯಗಿಂತ ಕೈಕೇಯಿಯೇ ಹೆಚ್ಚು ಅಂತ ಹೇಳಿ ರಾಮಚಂದ್ರ ಕೈಕೇಯಿಗೆ ತನ್ನ ಪ್ರೇಮವನ್ನು ಅಮ್ಮ ಅನ್ನೋ ಅಂತ ಒಂದು ಪ್ರೀತಿಯನ್ನು ತೋರಿಸಿದ ಮೇಲೆ ಕೌಶಲ್ಯ ಮೇಲೆ ತೋರಿಸಿರೋದು. ಸಾಕ್ಷಾತ್ ತಾಯಿಗಿಂತ ಹೆಚ್ಚಾಗಿ ನಿನ್ನಲ್ಲಿ ನಡ್ಕೊಂಡಿದ್ದಾನೆ ರಾಮಚಂದ್ರ. ಅಂಥ ರಾಮಚಂದ್ರನ ಮೇಲೆ ಇಂಥ ಅನರ್ಥವನ್ನು ಹೇರೋಕೆ ಏನು ಕಾರಣ, ಅವನು ಏನು ಮಾಡಿದ್ದ, ಯಾಕೆ ಈ ಥರ ನಿನ್ನಲ್ಲಿ ಮನಸ್ಸಲ್ಲಿ ಬಂತು, ಅರ್ಥವೇ ಆಗಲ್ಲ, ಹಿನ್ನೆಲೆಯೇ ಗೊತ್ತಾಗಲ್ಲ. ಕೈಕೇಯಿ ಮನಸ್ಸಿನಲ್ಲಿ ಈ ರೀತಿ ಕ್ರೌರ್ಯ ಬರೋಕೆ, ರಾಮನ ಮೇಲೆ ಈ ಕೆಟ್ಟದಾಗಿ ನಡ್ಕೊಳ್ಳೋಕೆ ಏನು ಕಾರಣ, ಏನು ಕಾರಣವೇ ಗೊತ್ತಾಗ್ತಾ ಇಲ್ವಲ್ಲ ಅಂತ. ಆಯ್ತು, ರಾಮನಿಗೆ ಆ ಕೆಟ್ಟದ್ ಮಾಡ್ತೀಯ, ನನ್ನನ್ನು ನಾಶ ಮಾಡೋಕೆ ನಮ್ಮ ವಂಶಕ್ಕೆ ಬಂದಿದೀಯಾ, ಗಂಡನ್ ಕೊಲ್ಲೋಕೆ ಬಂದಿರೋದು ನೀನು, ನನ್ನ ವಿನಾಶಕ್ಕೆ ನಾನು ಕರ್ಕೊಂಬಂದ್ಬಿಟ್ಟೆ, ನನ್ನ ಅರಮನೆಯಲ್ಲಿ ಬಹಳ ಪಟ್ಟದ ರಾಣಿ ಆಗಿ ನಿನ್ನನ್ನು ಇಟ್ಕೊಂಡೆ. ಅಯ್ಯೋ ಈ ರಾಜಕುಮಾರಿಯಂತೆ ಸಾಕ್ಷಾತ್ ತೀಕ್ಷ್ಣ ವಿಷ ವ್ಯಾಲ ಅಂದ್ರು, ಬಹಳ ಕ್ರೂರವಾದ ವಿಷ ಇರುವ ಮಹಾಸರ್ಪ, ಘಟ ಸರ್ಪ ಇದು. ಇದಂತ ಕಾಲಿಂದ
ಕಾಳಿಂಗ ಸರ್ಪ ಹಾಗೆ ನನ್ನ ಇಟ್ಕೊಂಡಿದ್ದಾಳೆ ಅಲ್ಲ ಈ ಪ್ರಪಂಚದಲ್ಲಿ ಇರೋ ಜನವೆಲ್ಲ ಅಷ್ಟು ಜನ ರಾಮನ ಗುಣವನ್ನು ಕೊಂಡಾಡಿದರು ನೀನು ಒಬ್ಬಳಿಗೆ ಯಾಕೆ ಈಗ ಅನ್ನಿಸ್ತು ಅಷ್ಟು ಜನ ಸಭೆಯಲ್ಲಿ ರಾಮನ ಗುಣವನ್ನ ಕೊಂಡಾಡ್ತಾ ಕೊಂಡಾಡ್ತಾ ಇದ್ದಾರೆ ಯಾವ ತಪ್ಪು ಮಾಡ್ದ ಅಂತ ಹೇಳಿ ರಾಮನಿಗೆ ಈ ರೀತಿ ನಾನು ನೀನ್ ನಡ್ಕೋತಾ ಇದೀಯಾ ಅದನ್ನ ನಾನು ಬಿಡಬೇಕು ರಾಮನ್ ಬಿಡೋದಕ್ಕೆ ನಾನೇ ಹ್ಯಾಕ್ ಕಾರಣ ಆಗ್ಬೇಕು ಈಗ ಇಷ್ಟು ಪ್ರಪಂಚವೇ ಹೊಗಳ್ತಾ ಇರುವಾಗ ನೀನು ರಾಮನ್ ಬಿಡು ಅಂತೀಯಲ್ಲ ಏನ್ ಕಾರಣ ನಿನಗಾಗ್ಲಿ ನನಗಾಗ್ಲಿ ಏನ್ ಕಾರಣ ಸಿಗತ್ತೆ ಅಪರಾಧಂ ಕಿಮುದ್ದಿಶ್ಯಾತ್ಯಕ್ಷ್ಯಾಮೀಷ್ಟಮಹಂ ಸುತಂ ಕೌಸಲ್ಯಾಂ ವಾ ಸುಮಿತ್ರಾಂ ವಾ ತಿಜೇಯಮಪಿ ಭಾಷ್ಯಂ ಜೀವಿತಂ ವಾತ್ಮನೋ ರಾಮನ್ನತ್ವೇವ ಪಿತೃವತ್ಸಲಂ ಪರಾಭವತಿ ಮೇ ಪ್ರೀತಿರ್ ದೃಷ್ಟ್ವಾ ತನಯಮಗ್ರಜಂ ಅಪಶ್ಯತಸ್ತು ಮೇ ರಾಮಂ ನಷ್ಟಾ ಭವತಿ ಚೇತನ ತಿಷ್ಠೇಲ್ಲೋಕೋ ವಿನಾ ಸೂರ್ಯಂ ಸಸ್ಯಂ ವಾ ಸಲಿಲಂ ವಿನಾ ನತು ರಾಮಂ ವಿನಾ ದೇಹೇ ತಿಷ್ಠೇತ್ತು ಮಮ ಜೀವಿತಂ ಪ್ರಪಂಚವೆಲ್ಲ ರಾಮನ್ ಕೊಂಡಾಡ್ತಾ ಇರುವಾಗ ಏನು ತಪ್ಪು ಹುಡುಕಿ ನಾನು ರಾಮನನ್ನ ದೂರ ಮಾಡ್ಲಿ ನಿನಗೆ ಏನ್ ತಪ್ಪು ಮಾಡಿದಾನೆ ಹೇಳು ಅಕಸ್ಮಾತ್ ಕೌಸಲ್ಯ ಬಿಟ್ಟು ಬಿಡಿ ಅಂದ್ರೆ ಬಿಟ್ಟು ಬಿಡ್ತಿದ್ದೆ ಸುಮಿತ್ರ ಬಿಡಿ ಅಂದ್ರೆ ಬಿಡ್ತಿದ್ದೆ ರಾಜ್ಯಲಕ್ಷ್ಮಿಯನ್ನೇ ಬಿಡಿ ಅಂದ್ರೆ ರಾಜ್ಯಲಕ್ಷ್ಮಿನೂ ಬಿಡ್ತಾ ಇದ್ದೆ ಪ್ರಾಣ ಬಿಟ್ಟು ಬಿಡಿ ಅಂದ್ರೆ ಪ್ರಾಣಾನು ಬಿಡ್ತಾ ಇದ್ದೆ ರಾಮನ್ ಬಿಡು ಅಂತ ತಿಳಿಯಲ್ಲ ಅದಾಗೋಲ್ಲ ನನ್ನ ಪ್ರಾಣ ಬೇಕಾದ್ರೂ ಬಿಡೋಕ್ ರೆಡಿ ಪಿತೃವತ್ಸಲಂ ರಾಮಂ ನತ್ವೇವ ಅಂಥ ಪಿತೃಭಕ್ತನಾದ ರಾಮನನ್ನು ನಾನು ಬಿಡೋದು ಆಗೋದೇ ಇಲ್ಲ ಅಲ್ಲ ಆ ರಾಮಚಂದ್ರ ಬರುವಾಗಲೇ ನನ್ನ ಮನಸ್ಸಲ್ಲಿ ಆನಂದ ಉಗ್ತಾ ಇರುತ್ತೆ ರಾಮ ಬಂದ ಅಂದ್ರೆ ಏನು ಸಂತೋಷ ಅತ್ಯಂತ ಪ್ರೇಮ ಆ ಜ್ಯೇಷ್ಠನಾದ ರಾಮನನ್ನು ನೋಡ್ತಾ ನೋಡ್ತಾ ನನ್ನಲ್ಲಿ ಆನಂದ ಸಾಗರ ಹೇಳ್ತಾ ಇದೆ ಒಂದು ನಿಮಿಷ ಸಿಗದೆ ಹೋದ್ರೂ ದೇಹದ ಪ್ರಜ್ಞೆಯೇ ಹೋಗತ್ತೆ ಚೇತನವೇ ಹೋಗತ್ತೆ ಎಚ್ಚರವೇ ತಪ್ಪತ್ತೆ ರಾಮ ನೋಡ್ಲಿಲ್ಲ ಅನ್ನೋ ನನ್ನ ಎಚ್ಚರ ಇರೋದಿಲ್ಲ ಬೇಕಾದ್ರೆ ಮೂರು ಲೋಕದಲ್ಲಿ ಸೂರ್ಯ ಇಲ್ಲದೆ ಬದುಕಬಹುದು ನೀರಿಲ್ಲದೆ ಸಸ್ಯಗಳು ಬೆಳೆಯಬಹುದು ಅಕಸ್ಮಾತ್ ರಾಮ ಇಲ್ಲಿ ಹೋದ್ರೆ ನನ್ನ ದೇಹಲ್ಲಿ ಪ್ರಾಣ ಖಂಡಿತ ಇರೋಲ್ಲ ಸೂರ್ಯ ಇಲ್ಲದೆ ಜನ ಬದುಕಿರಬಹುದು ನೀರಿಲ್ಲದೆ ಗಿಡ ಮರಗಳು ಬದುಕಿರಬಹುದು ರಾಮನಿಲ್ಲದೆ ನನ್ನ ದೇಹಲ್ಲಿ ಪ್ರಾಣ ಖಂಡಿತ ಇರೋಲ್ಲ ನಾನ್ ಬದುಕೋದಿಲ್ಲ ನನ್ನ ಬದುಕೆಲ್ಲ ರಾಮನಲ್ಲೇ ಇರೋದು ಆದ್ರಿಂದ ತದಲಂ ತದಲಂ ತ್ಯಜ್ಯ ರಾಮೇಶ ನಿಶ್ಚಯ ಪಾಪ ನಿಶ್ಚಯೇ ಅಪಿತೇ ಚರಣೋ ಮೂರ್ಧಾ ಸ್ಪೃಶಾಮ್ಯೇಶ ಪ್ರತೀದಮೇ ಕಿಮಿದಂ ಚಿಂತಿತಂ ಪಾಪೇ ತ್ವಜಾ ಪರಮ ಪರಮ ದಾರುಣಂ ಅಥ ಜಿಜ್ಞಾಸಸೇ ಮಾಂ ತ್ವಂ ಭರತಸ್ಯ ಪ್ರಿಯಾ ಪ್ರಿಯೇ ಅಸ್ತು ಯತ್ತತ್ವಜಾ ಪೂರ್ವಂ ವ್ಯಾಹೃತಂ ರಾಘವಂ ಪ್ರತಿ ಆದ್ರಿಂದ ಈ ನಿಶ್ಚಯ ಇದೆಯಲ್ಲ ರಾಮನ್ ಕಾಡಿಗೆ ಅಟ್ಟ ಹಾಕ್ಬೇಕು ಅಂತ ಇದನ್ ಮುಂಚೆ ಬಿಡು ರಾಮ ಕಾಡಿಗೆ ಹೋದ ಅಂದ್ರೆ ದಶರಥ ಸತ್ತ ಅಂತ ತಿಳ್ಕೋ ಎರಡು ಇಲ್ಲ ಆದ್ರಿಂದ ಈ ನಿಶ್ಚಯವನ್ನು ಬಿಡು ಇದು ಪಾಪ ನಿಶ್ಚಯ ನಿನ್ನಲ್ಲಿ ಯಾಕೆ ಪಾಪ ನಿಶ್ಚಯ ಬಂತು ಏನ್ ಮಾಡ್ತಾ ಇದೆಯಾ ನಿನ್ನ ಕಾಲಿನಲ್ಲಿ ನನ್ ತಲೆ ಇಟ್ಟು ಬಿಡ್ತೀನಿ ಬೇಕಾದ್ರೆ ಎರಡೂ ಕಾಲ ತೋರಿಸು ತಲೆ ಇಟ್ಟು ಕೇಳ್ಕೋತೀನಿ ತಲೆಯನ್ನ ಬಗ್ಸಿ ತಲೆ ಕಾಲ ಮೇಲೆ ತಲೆ ಇಟ್ಟು ನನ್ನ ಮೇಲೆ ಪ್ರಸನ್ನಳಾಗೋ ರಾಮನನ್ ಕಳಿಸು ಅಂತ ಮಾತ್ರ ಹೇಳಬೇಡ ಅದು ಖಂಡಿತ ನಾನು ಉಳ್ಕೊಳ್ಳಲ್ಲ ಯಾಕೆ ಈ ರೀತಿ ಅತ್ಯಂತ ದಾರುಣವಾದ ಆಲೋಚನೆ ನಿನ್ ಮನಸ್ಸಲ್ಲಿ ಹೇಗೆ ಬಂತು ಯಾರು ಕಳಿಸಿದ್ರು ಯಾರಿಗೆ ಈ ರೀತಿ ಬಂತು ಅಥವಾ ನನ್ನನ್ನೇನಾದ್ರೂ ಒಂದ್ಸಲ ಏನ್ ಹೇಳ್ತಾನೆ ಕೇಳೋಕೋಸ್ಕರ ಮಾಡಿದೆಯೋ ಅಥವಾ ಭರತನ ಪ್ರಿಯಾ ಪ್ರಿಯ ಅಂತ ಯೋಚನೆ ಭರತನಿಗೆ ಪ್ರಿಯ ಯಾರು ಅಪ್ರಿಯ ಯಾರು ಅಂತ ಕೇಳ್ತೀಯೋ ನೀನೇ ಹೇಳಿದೀಯ ನನಗೆ ಭರತನಿಗಿಂತ ರಾಮನೇ ದೊಡ್ಡ ಮಗ ನನ್ನ ಮೊದಲ ಮಗ ಯಾರು ರಾಮಚಂದ್ರ ರಾಮನ್ ಬಿಟ್ಟು ಬೇರೆ ಇಲ್ಲ ಅಂತ ಹೇಳಿ ನೀನೇ ಹೇಳಿ ನಮೇ ಜ್ಯೇಷ್ಠ ಸತ ಶ್ರೀಮಾನ್ ಧರ್ಮ ಜ್ಯೇಷ್ಠ ಇತೀವಮೇ ನನಗೆ ಜ್ಯೇಷ್ಠನಾದ ಮಗ ರಾಮನೇ ಅವನೇ ನಿಜವಾದಂತಹ ಮಗ ಅಂತ ಹೇಳ್ತಾ ಇದೀಯ ಅಷ್ಟು ಪ್ರಿಯವಾದ ಮಾತನ್ನ ಹೇಳ್ತಾ ಇರುವಂತಹ ನೀನು ಯಾಕೆ ಹೀಗೆ ಇಂಥ ಕೆಲಸವನ್ನು ಮಾಡ್ತಾ ಇದೀಯಾ ತತ್ವಜಾ ಪ್ರಿಯವಾದಿನ್ಯಾ ಸೇವಾರ್ಥಂ ಕಥಿತಂ ಭವೇತ್ ತಚ್ಛೃತ್ವಾ ಶೋಕ ಸಂತಪ್ತಾ ಸಂತಾಪಯಿಸಿ ಮಾಂ ಭೃಶಂ ಆವಿಷ್ಟಾಸಿ ಗೃಹೇ ಶೂನ್ಯೇ ಸಾತ್ವಂ ಪರವಶಂಕತಾ ಇಕ್ಷ್ವಾಕೂಣಾಂಕುಲೇ ದೇವಿ ಸಂಪ್ರಾಪ್ತ ಸು ಮಹಾನಯಂ ಅನಯೋನಯ ಸಂಪನ್ನೇ ಯತ್ರ ತೇ ವಿಕೃತಾಮತಿಃ
ಇದುವರೆಗೂ ರಾಮ ನಿನಗೆ ಸೇವೆ ಮಾಡ್ಕೊಂಡೇ ಬಂದಿಯಾನೆ, ಒಂದು ಮಾತನ್ನು ತಪ್ಪಿಲ್ಲ. ಕೈಕೇಯಿ ಹೇಳಿದ್ರೆ ಮುಂದೆ ಹೇಳ್ತಾನೆ ರಾಮಚಂದ್ರ, ದಶರಥ ಮಾತಾಡದೆ ಹೋದ್ರು ಅಮ್ಮ ಯಾರ್ ವರಾನು ಬೇಡ, ಸುಮ್ನೆ ನೀನು ರಾಮ ಕಾಡಿ ಹೋಗುದು ಹೋಗ್ಬಿಡ್ತೀನಿ ಅಂತಂದಿದ್ದ. ವರ ಗಿರ ಏನು ಬೇಡ. ಕೈಕೇಯಿ ಅವಳ ಮನಸ್ಸಲ್ಲಿ ರಾಮ ನೀನ್ ಇವತ್ ಕಾಡಿ ಹೋಗ್ಬೇಕು ಅಂತ ಹೇಳ್ಬಿಟ್ರೆ ಸಾಕು, ಹೊರಟೋಗ್ತೀನಿ. ಯಾತಕ್ ವರ, ಯಾತಕ್ ಅಪ್ಪ ಹೇಳ್ಬೇಕು, ಏನು ಇಷ್ಟೇ ಗೊತ್ತಾಗ್ಲಿಲ್ವಲ್ಲ ರಾಮನ ಮೇಲೆ ಪ್ರೇಮ ಅಂತ ಮುಂದೆ ಹೇಳ್ತಾನೆ. ಅಂದ್ರೆ ರಾಮ ಎಷ್ಟು ಕೈಕೇಯಿಯ ಸೇವೆ ಮಾಡಿದಾನೆ. ಆದ್ರಿಂದ ಶೋಕ ಸಂತಪ್ತಳಾಗಿ ನನ್ನನ್ನೂ ದುಃಖದಲ್ಲಿ ಮುಳುಗಿಸಿ ಯಾಕೆ ಹೀಗ್ ಮಾಡ್ತಾ ಇದೀಯಾ, ನಮ್ಮ ಮನೇಲಿ ಹೊಕ್ಕ ಬಿಟ್ಟಿಯಲ್ಲ ನನ್ನನ್ನ ಪರವಶನಾಗಿ, ಸಾತ್ವಂ ಪರವಶಂಗತ, ಯಾಕೋ ನನಗೆ ಅನ್ನಿಸ್ತಾ ಇದೆ ಯಾರೋ ನಿನ್ ಹಿಂದೆ ಆಟ ಆಡಿಸ್ತಾ ಇದ್ದಾರೆ, ಯಾರೋ ಮಾತ್ ಕೇಳಿ ಈ ಬುದ್ಧಿ ಬಂದಿದೆ. ಇಕ್ಷ್ವಾಕು ವಂಶದಲ್ಲಿ ಇಂಥ ಕೆಟ್ಟದಾದಂತಹ ನಡವಳಿಕೆ ಇದುವರೆಗೆ ಆಗಿಲ್ಲ. ದೊಡ್ಡ ಮಗನನ್ನ ಬಿಟ್ಟು, ಅಂತಹ ಗುಣಸಂಪನ್ನನಾದ ಹಿರಿಯನನ್ನು ಬಿಟ್ಟು ಬೇರೆ ರಾಜ್ಯಾಭಿಷೇಕ ನಡೆದಿಲ್ಲ. ಆದ್ರಿಂದ ನೋಡು, ಅನಯೋ ನಯ ಸಂಪನ್ನೆ, ನಿನಗೂ ನೀತಿ ಗೊತ್ತು ಧರ್ಮ ಗೊತ್ತು, ಇಂಥ ಅನಯ ಮಾಡ್ಬೇಕಾಗಿಲ್ಲ. ಯಾಕೆ ಈ ವಿಕಾರ ಆದ ಬುದ್ಧಿ ನಿನ್ ಮನಸ್ಸಲ್ಲಿ ಬಂತು, ಯಾರು ತುಂಬಿದ್ರು ನಿನ್ ಮನಸ್ಸಲ್ಲಿ? ನನಗೆ ಇದುವರೆಗೂ ಅಯುಕ್ತವಾದದ್ದು ವಿಪ್ರಿಯವಾದದ್ದನ್ನು ಯಾವುದು ನೀನ್ ಹೇಳಿಲ್ಲ ಮಾಡಿಲ್ಲ. ಇದುವರೆಗೂ ದಶರಥನ ಮನಸ್ಸಿನಲ್ಲಿ ಏನು ಸಂತೋಷವೋ ಅದನ್ನೇ ಕೈಕೇಯಿ ನಡೆಸಿರೋದು. ನನಗೆ ಈ ರೀತಿ ಮಾಡ್ತಾ ಇರೋದು ಹೇಳಿದಾಗ ನಂಗೆ ಯಾಕೋ ನಂಬಿಕೆನೆ ಬರಲ್ಲ. ಅದೇ ಕೈಕೇಯಿನ, ಹಿಂದೆ ನನ್ನ ಜೊತೆಲಿದ್ದ ಕೈಕೇಯಿನ, ಈಗ ಏನಾದರೂ ಭೂತ ಗೀತ ಸೇರ್ಕೊಂಡ್ಬಿಟ್ಟಿದ್ಯಾ ಒಳಗಡೆ? ಕೈಕೇಯಿ ಹೊಟ್ಟೆ ಒಳಗೆ ಏನೋ ಭೂತ ಸೇರಿಬಿಟ್ಟು ಹೀಗೆ ಮಾತಾಡಿಸ್ತಾ ಇದೆಯೋ? ನಿಜವಾದ ಕೈಕೇಯಿ ಬೇರೆ, ಈ ಕೈಕೇಯಿ ಬೇರೇನೋ ಅಂಥೇಳಿ ದಶರಥ ಕೇಳ್ತಾ ಇದ್ದಾನೆ. ಇನ್ನು ಮುಂದೆ ಹೇಳ್ತಾನೆ ದಶರಥ, ತಸ್ಯ ಧರ್ಮಾತ್ಮನೋ ದೇವಿ ವನೆ ವಾಸಂ ಯಶಸ್ವಿನಃ ಕಥಂ ರೋಷಯಸೆ ಭೀರು ನವ ವರ್ಷಾಣಿ ಪಂಚ ಚ ಅತ್ಯಂತ ಸುಕುಮಾರಸ್ಯ ತಸ್ಯ ಧರ್ಮೇ ಧೃತಾತ್ಮನಃ ಕಥಂ ರೋಚಯಸೆ ವಾಸಮರಣ್ಯೇ ಭೃಷದಾರುಣೇ ರೋಚಯಸ್ಯ ಭಿರಾಮಸ್ಯ ರಾಮಸ್ಯ ಶುಭಲೋಚನೆ ತವ ಶುಶ್ರೂಷಮಾಣಸ್ಯ ಕಿಮರ್ಥಂ ವಿಪ್ರವಾಸಸಂ ರಾಮೋಪಿ ಭರತಾತ್ ಭೂಯಸ್ತವ ಶುಶ್ರೂಷತೆ ಸದಾ ವಿಶೇಷಂ ತ್ವಯಿ ತಸ್ಮಾತ್ ತು ಭರತಸ್ಯ ನ ಲಕ್ಷಯೇ. ಇಷ್ಟ ಹೇಳಿ ರಾಮನ ಸಮ ಭರತ ಅಲ್ಲ ಅಂತ ಹೇಳ್ತಾ ಇದ್ದ. ರಾಮನಿಗೆ ರಾಮನ ನಡವಳಿಕೆಯ ಮುಂದೆ ಭರತ ಲೆಕ್ಕಕ್ಕೆ ಇಲ್ಲ. ನೀನೇ ಎಷ್ಟು ಸಲ ಹೇಳಿದೀಯ, ನೀನು ಹೇಳ್ತಾ ಇರೋ ನಿನ್ ಬಾಯಿಲೆ ಕೇಳಿದಾನೆ. ರಾಮ ಅಂದ್ರೆ ರಾಮ, ರಾಮನ ಸಮ ಭರತನೇ ಅಲ್ಲ, ರಾಮನೇ ನನ್ನ ಹೆರಿ ಮಗ, ರಾಮನೇ ನನಗೆ ಬೇಕಾದವನು, ಎಷ್ಟು ಸಲ ನೀನ್ ಹೇಳಿದೀಯ. ಅಂತ ಧರ್ಮಾತ್ಮನಾಗಿ ನನಗೂ ಪ್ರಿಯನಾಗಿ ನಿನಗೂ ಪ್ರಿಯನಾಗಿ ಅಂತ ರಾಮಚಂದ್ರನನ್ನ ಕಾಡಲ್ಲಿ ಇರ್ಬೇಕು. ಬರೀ ಒಂದ್ ದಿವಸ ಅಲ್ಲ, ಎರಡು ದಿವಸ ಅಲ್ಲ, 14 ವರ್ಷ. ಇದು ಹೇಗೆ ಬಂತು ನಿನ್ ಮನಸ್ಸಲ್ಲಿ? ಅತ್ಯಂತ ಸುಕುಮಾರ, ಧರ್ಮದಲ್ಲಿರೋನು, ಜಿತೇಂದ್ರಿಯನಾದವನು ಅಂತ ರಾಮಚಂದ್ರನಿಗೆ ಕಾಡಲ್ ವಾಸ ಇರಬೇಕು ಅಂತ ಬಹಳ ಇಷ್ಟಪಡ್ತಾ ಇದೆಯಲ್ಲ, ನಿನ್ನ ಮನಸ್ಸಲ್ಲಿ ಎಂಥ ಕ್ರೌರ್ಯ ಇದೆ? ಭೃಷ ದಾರುಣ, ಮಹಾಕ್ರೂರಿಯಾಗಿದೀಯಾ, ಯಾಕೆ ಹೀಗಾಗಿದೀಯಾ? ಲೋಕಾಭಿರಾಮ ರಾಮಚಂದ್ರ, ಅವನ ಕಣ್ಣೇ ಅಂಥದ್ದು, ಅವನು ಲೋಕವನ್ನು ನೋಡಿದ್ರೆ ಇಡೀ ಲೋಕಕ್ಕೆಲ್ಲ ಆನಂದವಾಗುವಂತಹದ್ದು. ಅಂತ ರಾಮನಿಗೆ ನಿನ್ನಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಅಂದ್ರೆ ತಾಯಿಗಿಂತ ಹೆಚ್ಚು ಕೈಕೇಯಿ ಸೇವೆ ಮಾಡೋನು. ಯಾತಕ್ಕೆ ಹೀಗೆ ರಾಮನ ಓಡಿಸ್ಬೇಕು ಅಂತ ಮಾಡ್ಕೊಂಡೆ? ರಾಮನ ಅಟ್ಟು ಬಿಡ್ಬೇಕು, ಕಾಡಿ ಓಡಿಸ್ಬೇಕು ಅಂತ ಯಾಕೆ ಮಾಡ್ಕೊಂಡೆ? ನೀನೇ ಹೇಳ್ತಾ ಇದ್ದೆ, ಭರತನಿಗಿಂತ ರಾಮ ಹೆಚ್ಚಿನವನು, ಹೆಚ್ಚು ಸೇವೆ ಮಾಡ್ತಾನೆ. ಆದ್ರಿಂದ ನನಗೆ ಭರತನ ಬಗ್ಗೆ ಏನಿದ್ರು ರಾಮನೇ ಹೆಚ್ಚು, ವಿಶೇಷ ಅನ್ನೋದು ಭರತನಲ್ಲಿ ಏನೂ ಇಲ್ಲ, ರಾಮನಿಗಿಂತ ಭರತನಿಗಿಂತ ರಾಮ ಎಲ್ಲ ರೀತಿಯಲ್ಲೂ ವಿಶೇಷವಾಗಿದೆ. ನೀನು ನಿನ್ನ ಬಾಯಿಲ ಕೇಳಿದ್ದೀನಿ, ಯಾಕೆ ಹೀಗಾದೆ? ಮುಂದೆ ಕೇಳಪ್ಪ. ಶುಶ್ರೂಷೆ ಮಾಡೋದು, ನಿನ್ನಲ್ಲಿ ಗೌರವ ತೋರಿಸೋದು, ನಿನ್ನ ಮಾತನ್ನು ನಡೆಸೋದು, ಹೆಚ್ಚು ಪ್ರೇಮ ಇರೋದು. ರಾಮನ ಬಿಟ್ಟರೆ ನೀನು ಯಾರಿದ್ದಾರೆ ಪ್ರಪಂಚದಲ್ಲಿ ಹೇಳ್ಬಿಡು ಸತ್ಯನ ಅಂತ ಕೇಳಿದ ದಶರಥ. ನಿನ್ನ ಸೇವೆ ಮಾಡೋದ್ರಲ್ಲಿ, ನಿನ್ನಲ್ಲಿ ಗೌರವ ತೋರಿಸೋದ್ರಲ್ಲಿ, ನಿನ್ನ ಮಾತನ್ನು ನಡೆಸಿ ಒಪ್ಕೊಳ್ಳೋದ್ರಲ್ಲಿ, ನಿನಗಿಂತ ಹೆಚ್ಚು ಪ್ರೀತಿ ತೋರಿಸೋದ್ರಲ್ಲಿ ರಾಮನನ್ನು ಬಿಟ್ಟರೆ ಯಾರಿದ್ದಾರೆ ಹೇಳು? ಏನು ಕೇಳೋದು? ಅಷ್ಟೇ ಅಲ್ಲ, ಇಷ್ಟು ಜನ ನನಗೆ ಪತ್ನಿಯರಿದಾರಲ್ಲ, ಅಷ್ಟು ಇವರಿದಾರ ಉಪಜೀವಿಗಳು, ಯಾರೊಬ್ಬರು ರಾಮನ ಬಗ್ಗೆ ಒಂದು
ಬಿರು ಒಂದು ತಪ್ಪಿನ ಮಾತು ಒಂದು ಕೀಳು ಮಾತು ಯಾರು ಹೇಳಿಲ್ಲ. ಪರಿವಾದೋ ಅಪವಾದೋ ಯಾರು ಹೇಳಿಲ್ಲ. ಇದುವರೆಗೆ ಯಾರು ರಾಮನ ಬಗ್ಗೆ ಒಂದು ಕೆಟ್ಟ ಮಾತನ್ನು ಹೇಳಿಲ್ಲ. ಅಂಥ ರಾಮಚಂದ್ರ ಸಕಲ ಭೂತಗಳನ್ನೂ ಸಂತೋಷ ಪಡಿಸೋನು, ಎಲ್ಲ ಭೂತಗಳಿಗೂ ಶುದ್ಧವಾದ ಮನಸ್ಸಿನಿಂದ ಆನಂದವನ್ನು ಕೊಡೋನು. ಅವನು ಇಡೀ ದೇಶವಾಸವಾದ ಎಲ್ಲರಿಗೂ ಪ್ರಿಯವಾದದ್ದನ್ನೇ ಮಾಡ್ತಾ ಅದರಲ್ಲೇ ತತ್ಪರನಾದವನು. ಅವನ ಸತ್ಯದಿಂದ ಲೋಕವನ್ನೆಲ್ಲ ಗೆದ್ದಿದ್ದಾನೆ. ಬ್ರಾಹ್ಮಣರು ದೀನರನ್ನ ದಾನ ಮಾಡಿ ಅವರಿಗೆ ಬೇಕಾದಷ್ಟು ತೃಪ್ತಿ ಕೊಡಿಸಿಟ್ಟಿದ್ದಾನೆ. ಗುರುಗಳಿಗೆ ಸೇವೆ ಮಾಡಿ ಆನಂದ ಕೊಟ್ಟಿದ್ದಾನೆ. ಶತ್ರುಗಳಿಗೆ ವೀರನಾಗಿ ಯುದ್ಧದಲ್ಲಿ ತೋರಿಸಿ ಅವರನ್ನ ಗೆದ್ದಿದ್ದಾನೆ. ರಾಮಚಂದ್ರ ಯಾರನ್ನ ಗೆದ್ದಿಲ್ಲ ಹೇಳೋ? ಸತ್ಯಂ ದಾನಂ ದಾನಂ ತಪಸ್ತ್ಯಾಗೋ ಮಿತ್ರತಾ ಶೌಚಮಾರ್ಜವಂ ಇತ್ಯಾದಿ ಗುರು ಶುಶ್ರೂಷಾ ಧ್ರುವಾಣ್ಯೇದಾತಿ ರಾಘವೇ ತಸ್ಮಿನ್ನಾರ್ಜವ ಸಂಪನ್ನೇ ದೇವಿ ದೇವೋಪಮೇ ಕಥಂ ಪಾಪಮಾಶಂಸಸೇ ರಾಮೇ ಮಹರ್ಷಿ ಸಮತೇಜಸಿ ನಸ್ಮರಾಂ ಯಪ್ರಿಯಂ ವಾಕ್ಯಂ ಲೋಕಸ್ಯ ಪ್ರಿಯವಾದಿನಃ ಸಕಥಂ ತ್ವತ್ಕತೆ ರಾಮಂ ವಕ್ಷ್ಯಾಮಿ ಪ್ರಿಯಮಪ್ರಿಯಂ ಕ್ಷಮಾ ಯಸ್ಮಿನ್ ತಪಸ್ತ್ಯಾಗಃ ಸತ್ಯಂ ಧರ್ಮಃ ಕೃತಜ್ಞತಾ ಅವಿಹಿಂಸಾ ಚ ಭೂತಾನಾಂ ತಮೃತೇ ಕಾಕತಿರ್ಮಮ. ಈ ರೀತಿ ರಾಮನಲ್ಲಿ ಸತ್ಯ ಅನ್ನೋದು ಧರ್ಮದ ಹಾಗೆ ನೆಲೆ ನಿಂತಿದೆ. ದಾನ ಅನ್ನೋ ನಿರಂತರವಾಗಿ ದಾನ ಮಾಡ್ತಾನೆ. ತಪಸ್ಸು ಅನ್ನೋದು ನಿರಂತರವಾಗಿ ನಡೀತಾನೆ ಇದೆ. ತ್ಯಾಗಶೀಲ, ಎಲ್ಲರಲ್ಲೂ ಮಿತ್ರಭಾವ, ಅತ್ಯಂತ ಶೌಚ, ಸರಳ ಪ್ರಾಮಾಣಿಕ, ವಿದ್ಯಾವಂತನೂ ಹೌದು, ಗುರುಗಳ ಶುಶ್ರೂಷೆ, ಇಷ್ಟೂ ಗುಣಗಳು ರಾಮನಲ್ಲಿ ಯಾವಾಗಲೂ ಧ್ರುವವಾಗಿವೆ. ಅಲ್ಲೇ ಅಷ್ಟೇ ಅಲ್ಲ, ಅತ್ಯಂತ ಆರ್ಜವ ಸಂಪನ್ನನಾದಂಥ ಅವನು, ದೇವತೆಗಳಿಗೆ ಸಮನಾದಂಥವ ಅಂಥ ರಾಮಚಂದ್ರ, ಮಹರ್ಷಿಗಳಿಗೆ ಸಮ ಅಂತ ಹೇಳ್ತಾ ಇದ್ದೀನಿ. ಅಂಥವನಲ್ಲಿ ನಾನು ಪಾಪ ಬುದ್ಧಿ ಮಾಡು. ಮಹರ್ಷಿಗಳಿಗೆ ಸಮನಾಗಿರುವಂತಹ ರಾಮನಲ್ಲಿ ನಾನು ಪಾಪದ ಕೆಲಸ ಮಾಡು ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ನಾಲ್ಗೆಯಲ್ಲಿ ಈ ಬರಬಹುದಾ ಈ ಮಾತು ಅಂತ ಕೇಳ್ತಾ ಇದ್ದಾನೆ. ದಶರಥನ ಮನಸ್ಸಿನಲ್ಲಿ ಎಷ್ಟು ದುಃಖ ಆಗಿದೆ, ಎಷ್ಟು ಕಷ್ಟ ಆಗಿದೆ ಅಂದ್ರೆ, ಇದುವರೆಗೂ ರಾಮನು ಯಾರಿಗೂ ಒಂದು ಅಪ್ರಿಯವಾದ ಮಾತನ್ನು ಹೇಳಿಲ್ಲ, ನಿರಂತರವಾದ ಜನರಿಗೆಲ್ಲ ಪ್ರಿಯವಾದ ಮಾತನ್ನೇ ಹೇಳ್ತಾ ಇದ್ದಾನೆ. ಯಾರಿಗೂ ಅಪ್ರಿಯವನ್ನು ಹೇಳದ, ಇಡೀ ಜಗತ್ತಿಗೆಲ್ಲ ಪ್ರಿಯವನ್ನು ಹೇಳ್ತಾ ಇರೋ ರಾಮನಿಗೆ ನಾನು ತಂದೆಯಾಗಿ ಅಪ್ರಿಯವನ್ನು ಹೇಳೋದು ಹೇಗೆ ಹೇಳಲಿ ಹೇಳು, ಸಾಧ್ಯನಾ ಅದು? ಹೇಳು ಹೇಳು, ಹೋಗು ಕಾಡಿಗೆ ಹೇಳು ಅಂತೀಯಲ್ಲ, ಹೇಳೋಕ್ಕಾಗತ್ತ ನನಗೆ? ಕ್ಷಮೆ, ತಪಸ್ಸು, ತ್ಯಾಗ, ಸತ್ಯ, ಧರ್ಮ, ಕೃತಜ್ಞತೆ, ಅಹಿಂಸಾ, ಭೂತಗಳಲ್ಲಿ ಯಾರಿಗೂ ನೋವು ಮಾಡದೇ ಇರೋದು, ಅಂಥ ರಾಮಚಂದ್ರನ ಬಿಟ್ಟು ನಾ ಬೇರೆ ಬದುಕಬೇಕಾ? ಯಾಕೆ ಬದುಕಬೇಕು ನಾನು? ಹೋದ ಮುಂದಕ್ಕೆ. ಮಮ ವೃದ್ಧಸ್ಯ ಕೈಕೇಯಿ ಕದಾಂಧಸ್ಯ ತಪಸ್ವಿನಃ ದೀನಂ ಲಾಲಪ್ಯಮಾನಸ್ಯ ಕಾರುಣ್ಯಂ ಕರ್ತುಮ್ ಅರ್ಹಸಿ ಪೃಥಿವ್ಯಾಂ ಸಾಗರಾಂತಾಯಾಂ ಯತ್ಕಿಂಚಿದಿ ಗಮ್ಯತೆ ತತ್ಸರ್ವಂ ತವ ದಾಸ್ಯಾಮಿ ಮಾ ದತ್ವಾ ಮನ್ಯುರಾವಿಷಯೇತ್ ಅಂಜಲಿಂ ಕೈಕೇಯಿ ಪೂಜಾಭಿ ಸ್ಪೃಶಾಮಿ ತೇ ಶರಣಂ ಭವ ರಾಮಸ್ಯ ಮಾ ಧರ್ಮೋ ಮಾಮಿಹ ಸ್ಪೃಶೇತ್ಮಚೇತನಂ ಪೂರ್ಣಮಾನಂ ಮಹಾರಾಜಂ ಶೋಕೇನ ಸಮಭಿಪ್ಲುತಂ ಪಾರಂ ಶೋಕಾರ್ಣವಸ್ಯಾಶು ಪ್ರಾರ್ಥಯಂತಂ ಪುನಃ ಪುನಃ ಪ್ರತ್ಯುವಾಚಾಥ ಕೈಕೇಯಿ ರೌದ್ರಾರೌದ್ರತರಂ ವಜಃ. ನಾನು ವಯಸ್ಸಾದವನು ಕೈಕೇಯಿ, ಇನ್ನೇನು ಪ್ರಾಣ ಬಿಡೋಕ್ ಹೊರಟಿದ್ದೀನಿ, ಏನೋ ದೀನನಾಗಿದ್ದೀನಿ, ನಾನು ಏನೋ ಗೋಳಾಡ್ತಾ ಇದ್ದೀನಿ, ನನ್ನ ಮೇಲೆ ಒಂದು ಕರುಣೆ ತೋರಿಸೋಕಾಗಲ್ವಾ? ಈ ವರನೇ ಕೇಳ್ಬೇಕಾ? ಕಾರುಣ್ಯಂ ಕರ್ತುಮ್ ಅರ್ಹಸಿ, ಕಾರುಣ್ಯ ಸಾಗರಾಂತಾಯ, ಈ ಭೂಮಿಯಲ್ಲಿ ಎಲ್ಲಾ ಕಡೆಯಲ್ಲೂ ಸಮುದ್ರದವರೆಗಿರುವ ನನ್ನ ರಾಜ್ಯದಲ್ಲಿ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ, ಅಷ್ಟೂ ರಾಜ್ಯ ಕೊಡ್ತೀನಿ, ಎಲ್ಲ ನೀನೇ ಇಟ್ಕೋ, ಈ ರಾಮನ್ನು ನನ್ನನ್ನು ಬೇರೆ ಮಾಡ್ಬೇಡ, ನೀ ರಾಮನ್ ಓಡಿಸೋದು ಮಾತ್ರ ನನ್ನ ಕೈಲಿ ಹೇಳ್ಬೇಡ, ಭೂಮಿಯನ್ನ ರಾಜ್ಯವನ್ನು ನಿನ್ನ ಕೈಲಿ ಒಪ್ಪಿಸ್ತೇನೆ. ರಾಮ ಜೊತೆ ಹೋಗ್ತೀನಿ ತಂತಾನೆ ಮುಂದೆ. ರಾಮ ಒಪ್ಪಲ್ಲ, ರಾಮ ಒಪ್ಪಲ್ಲ, ಅದು ರಾಜ ಪೂರ್ತಿ ಪಟ್ಟಾಭಿಷೇಕ ಆಗಿದ್ರ ಆಗೋದು, ಆಗೋಕ್ ಮುಂಚೆನೆ ರಾಜ್ಯ ಧರ್ಮ ಬಿಡೋದಾಗ. ಈಗ ದಶರಥ ರಾಜ್ಯಭಾರವನ್ನ ರಾಮನ ಮೇಲೆ ಹಾಕಿದ್ರೆ ಕಾಡಿಗೆ ಹೋಗ್ತೇನೆ, ಇಲ್ಲಿ ಬಂದಿದ್ದೆ ತಪ್ಪು, ಕಾಡಿಗೆ ಹೋಗೋಕೆ ರೆಡಿ ಆಗ್ಬೇಕಾಯ್ತು, ಕೈ ಕೈ ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ ಅಂತ ಹೋಗಿದ್ರೆ
ಅವಾಗ ಎಲ್ಲರೂ ಕ್ಷೇಮ ಆಗಿರೋದು. ಈ ಕೈಕೇಯಿ ಮನೆ ಬಂದಲ್ಲ, ಅದೇ ದೊಡ್ಡ ತಪ್ಪು. ಆಮೇಲೆ ಅಂಜಲಿಂಗ್ ಕುರ್ಮಿ ಕೈಕೇಯಿ, ಕೈ ಮುಗುರಿ ಕೇಳ್ತೀನಿ, ಕಾಲು ಹಿಡ್ಕೊಂಡು ಕೇಳ್ತೀನಿ, ರಾಮನ ಬಗ್ಗೆ ಈ ರೀತಿ ಮಾಡಬೇಡ, ರಾಮನನ್ನು ರಕ್ಷಣೆ ಮಾಡು, ನನ್ನನ್ನು ಅಧರ್ಮ ಬಂದು ಪ್ರವೇಶ ಮಾಡಿಬಿಡುತ್ತೆ, ರಾಮನಿಗೆ ನಾನು ಕೆಟ್ಟದ್ದು ಮಾಡಿದೆ, ತಂದೆ ಕೂತ್ಕೊಂಡು ದೊಡ್ಡ ಮಗನನ್ನ ಹೀಗೆ ಓಡಿಸಿದ ಅಂತ ಅಪಕೀರ್ತಿ, ಇಂಥ ಕೆಟ್ಟ ಕೆಲಸ ನನ್ನ ಕೈಲಿ ಮಾಡಿಸ್ಬೇಡ ಅಂಥೇಳಿ ಕಾಲು ಹಿಡ್ಕೊಂಡು ಕೇಳ್ತಾ ಇದ್ರು ಕೂಡ ದುಃಖದಿಂದ ಮುಳುಗೋಗಿದ್ದಾನೆ ದಶರಥ. ಒಳ್ಳೆ ವಿಲಾಪದಲ್ಲಿ ಅಚೇತನ ಪ್ರಜ್ಞೆಯೇ ಹೋಗ್ಬಿಟ್ಟಿದೆ, ತಲೆಯೆಲ್ಲ ಗರಗರ ತಿರುಗ್ತಾ ಇದೆ. ಅಂಥ ಮಹಾರಾಜನ ಶೋಕವನ್ನು ನೋಡಿ ಈ ಶೋಕ ಇದಕ್ಕೆ ದಾಟೋಕ್ ಸಾಧ್ಯ ಇಲ್ಲ, ಹೇಗಾದ್ರೂ ಮಾಡು ನನ್ನ ದುಃಖದಾಗರವನ್ನು ದಾಟಿಸು ಅಂತಂದ್ರೂ ಕೈಕೇಯಿ ಹೇಳ್ತಾ ಇದ್ದಾಳೆ, ಹಿಂದೇಳಿದ್ ಸಾಕಾಗಿಲ್ಲ, ಇನ್ನೂ ಕ್ರೂರವಾದ ರೌದ್ರ ರೌದ್ರತರಂ ವಚಃ, ಅತ್ಯಂತ ಭಯಂಕರ ರುದ್ರಳ ಹಾಗೆ ಇದ್ದಾಳೆ, ಇನ್ನೂ ಕ್ರೂರವಾದ ಮಾತನ್ನು ಬಾಣ ಬಿಡ್ತಾ ಇದ್ದಾಳೆ ನೋಡು. ಮಹಾರಾಜ ವರ ಕೊಡೋವಾಗ ಅವತ್ತು ನೆನಪಿರ್ಲಿಲ್ಲ, ಕೊಟ್ಟೆ ಕೊಟ್ಟೇನ್ ಬಿಟ್ಟೆ, ಈಗ ಗೋಳಾಡ್ತೀಯ, ಕೊಟ್ಟ ವರ ಕೊಟ್ಟ ಮೇಲೆ ಮತ್ ಗೋಳಾಡೋದೇನೋ, ತಲೆ ಹೋಗ್ಲಿ ವರ ನಡ್ಕೋ, ಮಹಾ ಧಾರ್ಮಿಕ ಅಂತ ಹೇಳಿ ಭೂಮಿಯೆಲ್ಲ ಪ್ರಸಿದ್ಧರಾಗ್ಬಿಟ್ಟಿದೀಯ, ಹೇಗೆ ನೀನು ಧಾರ್ಮಿಕ ಅಂತ ಹೇಳ್ಕೋತೀಯ, ಎಲ್ಲ ರಾಜರ್ಷಿಗಳೆಲ್ಲ ಸೇರಿರ್ತಾರೆ, ನೀನು ಹೋಗಿರ್ತೀಯ ಬಂದಿರ್ತೀಯ, ಅವರೆಲ್ಲರೂ ಧರ್ಮದ ವಿಷಯದಲ್ಲಿ ಮಾತಾಡೋಣ ಅಂದ್ರೆ ಏನ್ ಮಾತಾಡ್ತೀಯ ನೀನು, ನೀ ಯಾವ ಧಾರ್ಮಿಕ, ನಿನ್ನಲ್ಲಿ ಏನ್ ಧರ್ಮ ಇದೆ, ನೀನು ಹೀಗೆ ಹೇಳಬೇಕು, ಯಾವಳ ಪ್ರಸಾರದಿಂದ ನನ್ನ ಬದುಕು ಜೀವ ಉಳಿತೋ, ಯಾವ ಕೈಕೇಯಿಯಿಂದ ನಾನು ದೇವಾಸುರ ಸಂಗ್ರಾಮದಲ್ಲಿ ಬದುಕಿದನೋ, ಯಾವ ಕೈಕೇಯಿಯು ನನ್ನನ್ನು ಕಾಪಾಡಿದಳೋ, ಅವಳಿಗೆ ಮಾತು ಕೊಟ್ಟದ್ದನ್ನು ನಾನು ಸುಳ್ಳು ಮಾಡಿಬಿಟ್ಟೆ ಅಂತ ಸಭೆಯಲ್ಲಿ ಘೋಷಣೆ ಮಾಡಿದೆ. ತಸ್ಯಾಕೃತ ಮಯಾ ಮಿಥ್ಯ ಕೈಕೇಯ್ಯ ಇತಿ ವಕ್ಷ್ಯಸಿ, ಕೈಕೇಯಿಗೆ ಸುಳ್ಳು ಮಾತು ಕೊಟ್ಟೆ ಅಂತ ಹೇಳ್ಬೇಕಲ್ವನೋ ಮಹಾರಾಜ, ಯಾಕೆ ಈ ಪಾಪಕ್ಕೆ ಹೋಗ್ತೀಯ, ರಾಜರ ಮಧ್ಯದಲ್ಲಿ ಇಂಥ ಪಾಪ ಯಾಕೆ ಮಾಡ್ತೀಯ, ವರ ಕೊಟ್ಟ ಮೇಲೆ ನಡೆಸ್ಲೇಬೇಕು, ಮತ್ತಿನ್ನೇನೇನೋ ಇಲ್ಲಿ ಕೈ ಮುಗಿತೀನಿ, ಕಾಲು ಹಿಡ್ಕೋತೀನಿ, ಇದೆಲ್ಲ ಸಾಧ್ಯ ಇಲ್ಲ, ಇದೆಲ್ಲ ಆಗೋದಿಲ್ಲ, ಹಿಂದೇನಾಯ್ತು ಕೇಳು. ಶೈಭ್ಯ ಕ್ಷೇನಕ ಓದಿಯೇ ಏ ಇಲ್ವಾ, ಸಾಗರ ಸಮಯಂ ಕೃತ್ವಾ ನವೇಲಾ ಮತಿ ವರ್ತತೆ ಸಮಯಂ ಮಾ ನಿರಂಕಾರಿಷಿ ಪೂರ್ವವೃತ್ತ ಮನುಸ್ಮರನ್ ಸಪ್ತಂ ಧರ್ಮಂ ಪರಿತ್ಯಜ್ಯ ರಾಮಂ ರಾಜ್ಯೇ ವಿಶಿಚ್ಯತ ಸಹ ಕೌಸಲ್ಯಯಾ ನಿತ್ಯಂ ರಂತುಮರ್ಹಸಿ ದುರ್ಮತೆ ದುರ್ಮತೆ ಭವತ್ತು ಧರ್ಮೋ ಧರ್ಮೋ ವಾ ಸತ್ಯಂ ವಾ ಯದಿ ವಾ ನತಂ ಯತ್ವಜಾ ಸಂಶುತಂ ಮಹ್ಯಂ ದಸ್ಯ ನಾಸ್ತಿ ವ್ಯತಿಕ್ರಮಃ. ಹೇಳ್ತಾ ಹೇಳ್ತಾ ಇದ್ದಾಳೆ, ಹಿಂದೆ ಒಂದು ಗಿಡ್ಗ ಕಪೋತ ಪರೀಕ್ಷೆ ಮಾಡೋಕ್ ಬಂತು ಶೈಭ್ಯ ಚಕ್ರವರ್ತಿ ಶಿಬಿ ಚಕ್ರವರ್ತಿಯನ್ನ, ಆ ಶಿಬಿ ಚಕ್ರವರ್ತಿಯ ಪರೀಕ್ಷೆಯಲ್ಲಿ ಆ ಕಪೋತ ಹೇಳ್ತಂತೆ, ಆ ಗಿಡ್ಗ ನನ್ನ ತಿನ್ಬಿಡುತ್ತೆ, ನಾನು ಶರಣಾಗತನಾಗಿದ್ದೀನಿ, ನನ್ನನ್ನು ಉಳಿಸ್ಕೋ ಅಂತ. ಆ ಗಿಡ್ಗ ಹೇಳ್ತು, ಆ ಕಪೋತನ ದೇಹ ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಮಾಂಸನ ನಿನ್ ದೇಹದಲ್ಲಿ ಕೊಟ್ರೆ ಆ ಕಪೋತ ಬಿಡ್ತೀನಿ ಅಂತ ಹೇಳ್ತು ಆ ಗಿಡ್ಗ. ಆ ಕಪೋತನ ಬಿಟ್ಟು ಬಿಡ್ತೀನಿ, ಆದ್ರೆ ಅದ್ರ ತೂಕ ಮಾಂಸ ನಿನ್ ಕೊಡ್ಬೇಕು ಅಂತ. ಕಪೋತ ತಕ್ಕಡಿಗಿಟ್ರೆ ಅದು ಮಾಯಾ ಕಪೋತ, ಅದು ಇಂದ್ರಾಗ್ನಿಗಳು ಬಂದಿರೋದು. ಇವನು ತುಂಡು ತುಂಡು ಮಾಡಿ ತನ್ನ ದೇಹವನ್ನು ಕೊಟ್ಟ, ಅಖಂಡ ದೇಹ ಕೊಟ್ಟರು ಆಗ್ಲಿಲ್ಲ, ಆಮೇಲೆ ಪೂರ್ತಿ ದೇಹವನ್ನೇ ತಕ್ಕಡಿಲಿ ಇಟ್ಟಿದ್ರು. ಅದಕ್ಕಿಂತ ಹೆಚ್ಚನ ನೀನು, ನಿಮ್ಮ ವಂಶಲ್ಲಿ ಮಾಡಿದಾರಲ್ಲೋ ಮಾಂಸ, ದೇಹದ ಮಾಂಸವನ್ನೇ ಇನ್ನೊಬ್ರು ಕೊಟ್ಟಿದ್ದಾರೆ, ಏನು ಹುಡುಗನ್ ಕಳಿಸು ಅಂದ್ರೆ ಮಾಂಸ ಕೊಟ್ಟಾಗ ಮಾಡ್ಕೋತೀಯಲ್ಲ. ಇನ್ನು ಅಲರ್ಕ ಅನ್ನುವಂತಹ ಒಬ್ಬ ರಾಜ
ಬ್ರಾಹ್ಮಣನಿಗೆ ಕಣ್ಣಿಲ್ಲ, ಕಣ್ಣು ಕೊಡಿ ಅಂದ್ರೆ ತನ್ನ ಕಣ್ಣು ಎರಡನ್ನು ತಗೊಳಪ್ಪ ಆಯ್ತು ಅಂತ ಹೇಳಿ ಎರಡೂ ಕಣ್ಣನ್ನು ದಾನ ಮಾಡ್ದ. ಅವನು ಉತ್ತಮವಾದ ಗತಿಯನ್ನು ಪಡ್ಕೊಂಡ. ಸಮುದ್ರ ರಾಜ ಹಿಂದೆ ಮಾತು ಕೊಟ್ಟ, ಏನೇ ಆಗಲಿ ನಾನು ನನ್ನ ಗಡಿಯನ್ನು ಮೀರಿ ಮೇಲೆ ಹರಿಯೋದಿಲ್ಲ ಅಂತ. ಇವತ್ತಿಗೂ ಹಾಗೆ ನಡ್ಕೊಳ್ತಾ ಇದ್ದಾನೆ. ಆದ್ರಿಂದ ಯಾರು ಶಪಥ ಮಾಡ್ತಾರೋ, ಹಿಂದೆ ಮಾಡಿದ ಶಪಥವನ್ನ ಯಾರು ಸುಳ್ಳು ಮಾಡಿಲ್ಲ, ನೀನೊಬ್ನೇ. ನೀನೆಂಥವನು ಧರ್ಮವನ್ನ ಬಿಟ್ಟು ರಾಮನಿಗೆ ಪಟ್ಟಾಭಿಷೇಕ ಮಾಡಿ ಕೌಸಲ್ಯ ಜೊತೆಯಲ್ಲಿ ಸಂತೋಷ ಪಡಬೇಕು, ನನ್ನನ್ನು ಭರತನನ್ನು ಕಾಡಿಗೆ ಕಳಿಸ್ಬೇಕು ಅಂತ ಮಾಡ್ಕೊಂಡಿದೀಯಾ, ಬಿಟ್ಟು ಬಿಡ್ತೀನ ನಾನು. ನೋಡ್ರಿ ಎಂಥ ಮಾತು. ಗಂತುಮಿಚ್ಛಸಿ ಭವತ್ವ ಧರ್ಮೋ ಧರ್ಮೋವ, ಅಧರ್ಮ ಧರ್ಮ ಆಗಲಿ ಸತ್ಯ ಸುಳ್ಳಾಗಲಿ, ನೀ ನನಗೆ ಮಾತು ಕೊಟ್ಟದ್ದನ್ನು ಮಾತ್ರ ಯಾವ ರೀತಿಯೂ ಮೀರೋಗಿ ಬಿಡೋದಿಲ್ಲ, ಯಾರ ಶತ್ರು ಬಿಡೋದಿಲ್ಲ, ನಾನು ಕೊಟ್ಟವರ ನಡಿಲೇಬೇಕು. ಅದಕ್ಕೆ ಎರಡಿಲ್ಲ, ಅಹಂ ವಿಷಮದ್ಯೈವ ವಿಷಮದ್ಯೈವ ಪೀತ್ವಾ ಬಹುತವಾಗ್ರತಃ ಪಶ್ಯತಸ್ತೇ ಮರಿಷ್ಯಾಮಿ ರಾಮೋ ಯದ್ಯಭಿಷಿಚ್ಯತೆ ಏಷ ಮೇ ಜೀವಿತಸ್ಯಾಂತೋ ಯದ್ಯಯಂ ರಾಮ ಮಾತರಂ ಅಂಜಲಿಂ ಪ್ರತಿಗೃಹಂತೀಂ ಶ್ರೇಯೋ ನನು ಮೃತಿರ್ಮಮ ಭರತೇನಾತ್ಮನಾ ಚಾಹಂ ಶಪೇತೆ ಮನುಜಾಧಿಪ ಯಥಾ ನಾನ್ಯೇನ ದುಶ್ಯೇಯಂ ಮೃತೇ ರಾಮ ವಿವಾಸನಾತ್ ಏತಾವದುಕ್ತ್ವಾ ವಚನಂ ಕೈಕೇಯೀ ವಿರರಾಮಃ ವಿಲಬಂತಂ ಚ ರಾಜಾನಂ ಪ್ರತಿವ್ಯಾಜಹಾರಸ ಶ್ರುತ್ವಾ ಚ ರಾಜಾ ಕೈಕೇಯ್ಯಾ ವಚನಂ ಪರಮದಾರುಣಂ ರಾಮಸ್ಯ ಚ ವನೇ ವಾಸಂ ಐಶ್ವರ್ಯಂ ಭರತಸ್ಯ ಚ. ನಾನು ನಿನ್ ಕಣ್ಣು ಮುಂದೆ ವಿಷ ಕುಡಿದು ಇಲ್ಲೇ ಪ್ರಾಣ ಬಿಡ್ತೀನಿ. ನಿನಗೆ ಎರಡು ಹೆಂಡತಿನ್ ಕೊಂದದ್ದು ಒಂದ್ ಪಾಪ, ಮಾತ್ ನಡೆಸದೇ ಇರೋದು ಒಂದ್ ಪಾಪ, ಎರಡು ಪಾಪ ಬರುತ್ತೆ. ನಿನ್ ಕಣ್ಣು ಮುಂದೆ ಈಗಲೇ ರಾಮನಿಗೆ ಅಭಿಷೇಕ ಮಾಡ್ತೀನಿ ಅಂತೀಯ, ರಾಮನ ಅಭಿಷೇಕ ಮಾಡೋ ಹೊರಟು ಕೂಡಲೇ ನಾನು ಸಾಯ್ತೀನಿ, ನಾನು ಹೇಳೇ ಸಾಯ್ತೀನಿ. ಎರಡು ವರ ಕೇಳಿದೆ ಕೊಡ್ಲಿಲ್ಲ, ಇವನು ಸುಳ್ಳುಗಾರ, ಈ ಗಂಡ ಸುಳ್ಳುಗಾರ, ರಾಜ ಸುಳ್ಳುಗಾರ ಅಂತ ಹೇಳಿ ರಾಜನ ಮುಂದೆ ವಿಷ ಕುಡಿದು ಪ್ರಾಣ ಬಿಡ್ತೀನಿ. ಏಷಮೇ ಜೀವಿತದ ಶಾಂತೋ ನನ್ನ ಪ್ರಾಣ ಹೋಯ್ತು ಅಂತ ಹೇಳ್ತು. ಒಂದು ದಿವಸವೂ ಕೂಡ ರಾಮನ ತಾಯಿ ರಾಜಮಾತೆಯನ್ನು ನಾನು ನೋಡೋಕೆ ಇಷ್ಟ ಇಲ್ಲ. ರಾಮ ರಾಜನಾದ್ರೆ ರಾಜಮಾತೆ ಕೌಸಲ್ಯ ಆಗ್ತಾಳೆ, ಒಂದೇ ಒಂದು ದಿನವೂ ನಾನು ಅದನ್ನ ನೋಡೋಲ್ಲ. ಅಂಜಲಿಂ ಪ್ರತಿಗಣ್ಣಂತೀಂ ಶ್ರೇಯೋ ನೋನು ಮೃತಿರ್ಮಮ, ಅವಳ ಮುಂದೆ ರಾಜಮಾತೆಗೆ ನಮಸ್ಕಾರ ಅಂತ ಕೈ ಮುಗಿಯಬೇಕಲ್ಲ, ಅದಕ್ಕೆ ಬದಲ ನಾನು ಮರಣ ಆಗೋದೇ ಒಳ್ಳೇದು. ಭರತೇನ ನನ್ನ ಭರತ, ನಾನು ಇವಿಬ್ಬರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ಏನು ಮಾಡಿದ್ರು ನಾನು ಬದಲಾಯಿಸೋಲ್ಲ. ರಾಮನನ್ನ ಕಾಡಿಗೆ ಅಟ್ಟಲೇಬೇಕು, ರಾಮನನ್ನು ಓಡಿಸ್ಲೇಬೇಕು, ಅದು ಅದಕ್ಕೆ ಬದಲೇ ಇಲ್ಲ. ಈಗ ಹೇಳ್ತಾ ಹೇಳ್ತಾ ಭರತನ ಪಟ್ಟಾಭಿಷೇಕ ಮಾತು ಕಡಿಮೆ ಮಾಡಿದ್ಲು, ರಾಮನ ಅಟ್ಟಬೇಕು, ರಾಮ ಕಾಡಿಗೆ ಹೋಗಬೇಕು. ಇದು ದೇವತೆಗಳು ತಲೆ ತಿರುಗಿಸ್ಬಿಟ್ಟಿದ್ದಾರೆ. ಅದು ದೇವತೆಗಳ ಮಾತು ಅವಳು ಹೇಳ್ತಾ ಇರೋದು. ಪಾಪ ಅವಳು ಏನ್ ಮಾಡ್ತಾಳೆ, ರಾಮ ಕಾಡಿಗೆ ಹೋಗದೆ ಹೋದ್ರೆ ಆ ಕಾಡಲ್ಲಿರೋ ಇದೆಲ್ಲ ಸರಿ ಆಗೋಲ್ಲ, ಅದನ್ನ ಕಾಡಿಗೆ ಅಟ್ಲೇಬೇಕು ಅಂತ ಹೇಳಿ. ಇದಕ್ಕೆ ಬದಲಿಲ್ಲ, ನೀನ್ ಏನ್ ಕೊಟ್ರು ರಾಮನ್ ಕಾಡಿಗೆ ಅಟ್ಲೇಬೇಕು, ಅದಕ್ಕೆ ಬದಲಿಲ್ಲ ಅಂತ ಹೇಳಿ ಕೈಕೇಯಿ ಸುಮ್ಮನಾದ್ರು. ಇಷ್ಟಾಗಿ ರಾಜ ಗೋಳಾಡ್ತಾ ಇದ್ದಾನೆ, ಬೇಡ ಹಾಗೆ ಹೇಳ್ಬೇಡ, ಏನ್ ಬೇಕಾದ್ರು ಕೊಡ್ತೇನೆ, ಏನ್ ಹೇಳಿದ್ರು ಮಾತೇ ಆಡೋಣ, ಅದಕ್ಕೆ ಎರಡಿಲ್ಲ. ಆಗ ರಾಮನ ರಾಜ ಕೈಕೇಯಿ ಮಾತನ್ನು ಕೇಳಿದ, ಅಯ್ಯೋ ಹೀಗೆ ಹೇಳ್ತಾ ಇದ್ದಾಳಲ್ಲ, ರಾಮನಿಗೆ ಕಾಡು ಭರತನಿಗೆ ಐಶ್ವರ್ಯ, ರಾಮನಿಗೆ ಕಾಡು ಭರತನಿಗೆ ಐಶ್ವರ್ಯ ಅಂತ ಎರಡು ಮೂರು ಸಲ ಹೇಳಿಕೊಂಡು ಮಾತಾಡ್ತಾ ಮಾತಾಡ್ತಾ ಕೈಕೇಯಿ ಜೊತೆಲೂ ಮಾತಾಡೋದು ನಿಲ್ಲಿಸ್ತಾ ಸ್ವಲ್ಪ ಹೊತ್ತು ಅವನಿಗೂ ಎಚ್ಚರ ತಪ್ಪು. ಎಚ್ಚರ ತಪ್ಪಿ ಅಂತ ಪೆದ್ದಾಗಿ ನೋಡ್ತಾ ಇದ್ದಾನೆ ಕೈಕೇಯಿಯನ್ನ, ಹುಚ್ಚರಾಗಿ ಬಿಟ್ಟಿದ್ದಾನೆ. ಓದಪ್ಪ. ಕೇಳಿದು ಏನ್ ಮಾಡಿದು ಬದಲಾಗ್ಲಿಲ್ಲ ಅವಳು. ಕೈಕೇಯಿ ಮಾತ್ರ ಒಂದು ಮಾತನ್ನು ಕೈಕೇಯಿಗೆ ಏನು ಮಾತಾಡ್ಲಿಲ್ಲ, ಮನಸ್ಸೆಲ್ಲ ಬುದ್ಧಿಯೆಲ್ಲ ಪೂರ್ತಿ ಇದಾಗಿದೆ, ಕಣ್ಣು ಮಿಟುಕಿಸ್ತೇ ಹಿಂಗೆ ನೋಡ್ತಾ ಇದ್ದಾನೆ, ಪೆಚ್ಚಾಗಿ ಕೈಕೇಯಿ ಮುಖವನ್ನು ನೋಡ್ತಾ ಇದ್ದಾನೆ.
ಅಷ್ಟು ಪ್ರಿಯಳಾದ ಪತ್ನಿ ಇಷ್ಟು ಅಪ್ರಿಯಳಾದ ಮಾತನ್ನು ಹೇಳ್ತಾ ಇದ್ದಾಳಲ್ಲ, ಅದನ್ನ ನೋಡ್ತಾ ನೋಡ್ತಾ ಇದ್ದಾನೆ. ಆ ವಜ್ರ ಸಮವಾದಂತಹ ಮಾತು, ಹೃದಯವನ್ನ ಕತ್ತರಿಸೋ ಮಾತು, ಹೃದಯಕ್ಕೆ ಅಪ್ರಿಯವಾದ ಮಾತು, ದುಃಖ ಶೋಕಗಳನ್ನು ಮಾಡಿರುವಂತ ಮಾತು, ಇದನ್ನು ಕೇಳಿ ಕೇಳಿ ರಾಜನ ಸುಖವೆಲ್ಲ ಹೋಗೇ ಬಿಡ್ತು. ನಾಳೆ ಪಟ್ಟಾಭಿಷೇಕ ಅನ್ನೋ ಇದು ಖಂಡಿತ ನಡೆಯಲ್ಲ ಅನ್ನೋ ವಿಷಯ ಬಂದ. ಏನಾದ್ರೂ ಮಾಡಿ ಬದಲಾಗ್ತಾಳೋ ನೋಡ್ದ, ಇಲ್ಲ ನಾನು ಬದಲಾಗಲ್ಲ ಅಂದ್ಲೋ ಇದ್ವ. ಒಳಗಡೆ ರಾಮನ ಪಟ್ಟಾಭಿಷೇಕ ಮಾಡಬೇಕು ಅಂತ ಇದ್ದಂಥ ಅಷ್ಟೂ ಸಂತೋಷ ಅಡಗೋಯ್ತು. ಹೇಗಾಯ್ತು, ಇಷ್ಟು ಘೋರವಾದ ನಿಶ್ಚಯ ಮಾಡಿದ್ಲು, ಶಪಥವನ್ನು ಮಾಡಿದ್ಲು, ಯೋಚನೆ ಮಾಡ್ದ ದಶರಥ. ರಾಮ 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 ಅಂತೇಳಿ ಧೋಪಡಿ ಬಿದ್ದು ಬಿಟ್ಟ. ರಾಮ ರಾಮ ಅವ್ನಿಗೆ ಮನಸ್ಸಲ್ಲಾಗಲ್ಲ, ರಾಮ ಕಾಡಿಗೆ ಹೋಗ್ಬಿಟ್ಟಿಯಾನೆ, ನಾನು ಇಲ್ಲಿ ಬಂದ್ಬಿಟ್ಟಿನಿ, ಅಯ್ಯೋ ಯಾಕೆ ಬದುಕಬೇಕು ಅಂತ ರಾಮ ರಾಮ ಅಂತ ಹೇಳ್ತಾ ಕಡಿದ ಮರ ಧೋಪ್ಪನೆ ಬೀಳು ಹಾಗೆ ದಶರಥ ಬಿದ್ದು ಬಿಟ್ಟಿದ್ದಾನೆ. ಹೇಗೆ ಆಯ್ತು ಅವನ ಮನಸ್ಸು ಅನ್ನೋದನ್ನ ವರ್ಣನೆ ಮಾಡ್ತಾರೆ. ನಷ್ಟ ಚಿತ್ತೋ ಯಥೋನ್ಮತ್ತೋ ವಿಪರೀತೋ ಯಥಾ ದುರಃ ಹೃದ ತೇಜ ಯಥಾ ಸರ್ವೋ ಭೂಭೂವ ಜಗದೀಪತಿಹಿ ದೀನಯಾತು ಗಿರಾ ರಾಜ ಇತಿ ಹೋವಾಚ ಕೈಕಯೀ ಅನರ್ಥಮಿದಮರ್ಥಭಂ ತೇ ಕೇನತ್ವಮುಪದರ್ಶಿತ ಉಪದೇಶಿತ ಉಪದರ್ಶಿತ ಇದೆಯಾ ಭೂಯೋಪಹತ ಚಿತ್ತೇ ವಾ ಬ್ರುವಂತೀಮಾಂ ಚ ಲಜ್ಜಸೇ ಶೀಲವ್ಯವಸಮೇ ಶೀಲವ್ಯಸನಮೇತತ್ತೇ ನಾಭಿಜಾನಾಮ್ಯಹಂ ಪುರ ಬಾಲಯಾಸ್ ಬಾಲಾಯಾಸ್ ಬಾಲಾಯಸ್ತದ್ವಿದಾನೀಂತೆ ಲಕ್ಷ್ಯಯೇ ವಿಪರೀತವತ್ ಕುತೋ ವಾತೆ ಭಯಂ ಜಾತಂ ಜಾತ್ವಮೇವಂ ವಿಧಂವರಂ ರಾಷ್ಟ್ರೇ ಭರತಮಾತೀತಂ ಪ್ರಣೀಶೇ ರಾಘವಂ ವದೇ. ಆ ಘೋರವಾದ ಶಪಥವನ್ನು ನೋಡಿ ಬಿದ್ದ, ಎಷ್ಟೋ ಹುಚ್ಚಾಗಿ ಆಗ್ಬಿಟ್ಟಿಯಾನೆ, ಮನಸ್ಸೆಲ್ಲ ಕೆಟ್ಟೋಗಿದೆ. ಆ ಕಾಯಿಲೆ ಬಿದ್ದವನು ದಡಾಬಡ ಓಡೋ ಹಾಗೆ, ಹಾವಿನ ಸರ್ಪವೆಲ್ಲ ಹೋದಾಗೆ ದಶರಥ ಮಹಾರಾಜ ಅಷ್ಟೂ ಶಕ್ತಿಯನ್ನು ಕಳ್ಕೊಂಡ. ದೀನನಾಗಿ ಅಳತಾ ದೈನ್ಯದಿಂದ ಬೇಡಿಕೆಯಿಂದ ಹೀಗೆ ಹೇಳ್ತಾ ಇದ್ದಾನೆ ಕೈಕೇಯನ ಕುರಿತು. ಅಲ್ಲ, ಅನರ್ಥವಾದ ಮಾತು, ಅರ್ಥ ನಿನಗೆ ಏನೋ ಪ್ರಯೋಜನ ಇದೆ ಅಂತ ಅನ್ನೋ ಹಾಗೆ ಹೇಳ್ತಾ ಇದೀಯಾ, ಈ ಮಾತನ್ನು ನಿನಗೆ ಯಾರು ಉಪದೇಶ ಕೊಟ್ರು? ಎಲ್ಲರೂ ಮಂಥರೆ ಅಂತ. ಹೌದು, ಏನು ಮಾಡಿದ್ರು ಯಾರು ಹೆಂಗಸರು ಏನು ಮಾಡ್ತಾರೆ ಅಂದರೆ, ಹೀಗಂದ್ರಲ್ಲ ಹೊಳೆಯಲಿ ಅಂತಾರೆ. ಯಾರು ಅಂತ ಹೇಳಲ್ಲ, ಹೊಳೆಲೆ ಹೊಳೆ ಏನು ಹೊಳೆ ಹೇಳುತ್ತಾ, ಯಾರೋ ಹೇಳಿರ್ತಾರೆ. ಯಾರು ಹೇಳ್ತಾರೆ ಅಂದ್ರೆ ಏನು ಮಾಡಿದ್ರು ಹೇಳಲ್ಲ, ಅಪವಾದ ಹೇಳಿ ಗೂಬೆ ಕೂರಿಸೇ ಹೋಗೋದು ಅವರು. ನಿನಗೆ ನೀನು ಕಳ್ತನ ಮಾಡಿದಂತೆ ಯಾರು ಹೇಳಿದ್ರು? ಅದು ಹೊಳೆಲೆ. ಅದು ಯಾರಾದ್ರೂ ಇರಲಿ, ಹೇಳಿರೋ ಸ್ವಭಾವ. ಕೈಕೇಯಿ ಪ್ರಸಂಗ ಕೈಕೇಯಿಗೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆಲ್ಲ ಹೇಳ್ತಾ ಇಲ್ಲ. ಊರ ಹಳ್ಳಿ ಸುದ್ದಿ ಹಾಗೆ, ಯಾರೋ ಅಂದ್ರಂತಲ್ಲ. ಏನ್ ಯಾರಂದ್ರು? ಯಾರೋ ಅಂದ್ರು. ಯಾರಂದ್ರು ಯಾತಕ್ಕೆ ಅಂತೇಳಿ ಒಂದಷ್ಟು ಸುಳ್ಳು ಹೇಳಿ ಅವರು ಹಾಳು, ಇದು ಹಾಳು ಸಂಸಾರ. ಪರಮಹಾಲಕ್ಷ್ಮಿಗೆ ನಮಸ್ಕಾರ, ಅದೇ ಸಾವಿರ ನಮಸ್ಕಾರ ಮಾಡೋಣ, ಅದಕ್ಕೆ ಇಲ್ಲ. ಆದ್ರೆ ಇರೋ ವಿಷಯ ಇದ್ದಾಗ ಹೇಳಬೇಕು. ಕೈಕೇಯಿ ಅಂದ್ರೆ ಹೀಗೆ, ಅವಳು ಭೂತೋಪಹತ ಚಿತ್ತೇವ, ಒಂದು ಭೂತ ಒಳಗೆ ಬಂದು ಅವಳ ಬುದ್ಧಿಯನ್ನ ಬದಲಾಯಿಸ ಮಾಡಿ ಈ ರೀತಿ ನಾನು ಹೇಳ್ತಾ ಇದೀಯಲ್ಲ, ನಿಂಗೆ ನಾಚಿಕೆ ಆಗೋಲ್ವಾ? ಇಂಥ ನಡತೆಯೇ ನಿನಗಿರಲಿಲ್ಲ. ನನಗೆ ಇವತ್ತಿನವರೆಗೆ ಕೈಕೇಯಿ ಈ ತರ ಒಂದೇ ದಿನ ನಾನು ಕೇಳಿರೋದು, ನಿನ್ನ ಮುಖದಲ್ಲಿ ಈ ಮಾತು ನಾನು ಇದುವರೆಗೆ ಕೇಳಿಲ್ಲ. ಚಿಕ್ಕ ಹುಡುಗಿ ಆ ದಿವಸ, ಮದುವೆ ಆ ದಿವಸ ನನ್ನ ಜೊತೆಲಿದೀಯ, ಇವತ್ ಯಾಕೋ ವಿಪರೀತಳಾಗಿದೀಯಾ? ಯಾರು ನಿನಗೆ ಹೇಳಿಕೊಟ್ರು ಹೇಳು? ಯಾರಿಂದ ಭಯ ಬಂದಿತ್ತು? ಯಾರು ಈ ರೀತಿ ಮಾಡಿದ್ದು? ನಿನ್ನನ್ನು ಈ ರೀತಿ ಕೆಡಿಸಿರೋ ಬುದ್ಧಿ ಕೆಡಿಸಿರೋ ಯಾರು? ರಾಷ್ಟ್ರದಲ್ಲಿ ಭರತ ಕೂತ್ಕೋಬೇಕು, ರಾಮ ಅರಣ್ಯದಲ್ಲಿ 14 ವರ್ಷ ಇರಬೇಕು, ಈ ತರ ಹೇಳ್ಕೊಟ್ಟದ್ ಯಾರು? ವಿರಮೈತೇನ ಭಾವೇನ ತ್ವಮೇತೇನ ನೃತೇನ ವಾ ಯದಿ ಭರ್ತಃ ಪ್ರಿಯಂ ಕಾರ್ಯಂ ಲೋಕಸ್ಯ ಚ ಲೋಕಸ್ಯ ಭರತಸ್ಯ ಚ ನಿಶಂಸೇ ಭಾವ ಸಂಕಲ್ಪೇ ಕ್ಷುದ್ರೇ ದುಷ್ಕೃತಕಾರಿಣಿ ದುಷ್ಕೃತಕಾರಿಣಿ ಇನ್ನು ದುಃಖಮಲೀಕಂ ವಾ ಮಯಿ ರಾಮೇ ಚ ಪಶ್ಯಸಿ ನ ಕಥಂಚಿದೃತೇ ರಾಮಾತ್ ಭರತೋ ರಾಜ್ಯಮಾವಸೇದ್ ರಾಮಾದಭಿಹಿತಂ ಮನ್ಯೇ ಧರ್ಮತೋ ಬಲವತ್ತರಂ. ಇದು ದಶರಥನ ಮಾತು, ಎಷ್ಟು ಜನ ಹೇಳ್ತಾನೆ ಕೇಳಿ. ಈ ಭಾವ ನಿನ್ನಿಂದ ಹೋಗ್ಲಿ, ನಿನ್ನ ಮನಸ್ಸಲ್ಲಿ ಅನ್ಕೊಂಡಿದೀಯಲ್ಲ, ಖಂಡಿತ ನಡೆಯಲ್ಲ. ನೀನು ನನ್ನನ್ನು ಸುಳ್ಳುಗಾರ ಅಂತ ಹೇಳ್ತಾ ಇದೀಯಾ, ನೀನು ಅನ್ಕೊಂಡು ವರ ಇದೆಯಲ್ಲ, ಅದು ಎರಡೂ ನಡೆಯೋದಿಲ್ಲ. ನನಗೆ ಗಂಡನಿಗೆ ಪ್ರಿಯವಾದನ್ನು ಮಾಡಬೇಕು,
ಲೋಕಕ್ಕೆಲ್ಲ ಹಿತವಾದ ಮಾಡಬೇಕು, ಭರತನಿಗೂ ಹಿತ ಮಾಡಬೇಕು ಅಂತಂದಿದ್ರೆ ಈ ಪಾಪ ಸಂಕಲ್ಪದನ್ನ ನೀನ್ ಬಿಡಬೇಕು. ಈ ಕ್ರೂರಿಯಾಗಿದೆಯಾ, ಕ್ಷುದ್ರಳಾಗಿದೆಯಾ, ದುಷ್ಕೃತಗಳಾಗಿದೆಯಾ, ಆ ಇಷ್ಟೂ ಜನಕ್ಕೂ ಹಿತವಾಗಬೇಕಾದ್ರೆ ವಿರಾಮ ಹಿಂದಕ್ಕೆ ಅನ್ವಯ. ಈ ರೀತಿ ಪಾಪ ಸಂಕಲ್ಪ ಮಾಡಿ ಕ್ರೂರ ಇದ್ದು ಕ್ಷುದ್ರ ಬುದ್ಧಿ ಇದ್ದು ದುಷ್ಕೃತವನ್ನು ಮಾಡೋಕ್ಕೆ ಅಂತ ಹೊರಟಿದೀಯಾ, ನಾನಾಗಲಿ ರಾಮನಾಗಲಿ ಏನು ಸುಳ್ಳನ್ನು ಮಾಡಿದೀವಿ, ಏನು ನಿನಗೆ ದುಃಖವನ್ನು ಕೊಟ್ಟಿದ್ದೀವಿ, ಏನು ಕಂಡೆ ನೀನು? ಇನ್ನೊಂದು ಹೇಳ್ತೇನೆ, ರಾಮನನ್ನು ಬಿಟ್ಟು ಭರತ ರಾಜ್ಯವನ್ನು ಆಳ್ತಾನೇನು ಮಾಡ್ಕೊಂಡಿಲ್ಲ, ಖಂಡಿತ ಆಳೋಲ್ಲ ಅಂತ. ರಾಮ ಹಿಂದೆ ಭರತ ಸಿಂಹಾಸನ ಮೇಲೆ ಕೂತ್ಕೋತಾನೆ ಸಾಧ್ಯವೇ ಇಲ್ಲ. ಇದು ರಾಮನಿಗೂ ಗೊತ್ತು, ಭರತನಿಗೂ ಗೊತ್ತು. ರಾಮನಿಗಿಂತ ಭರತ ಧರ್ಮದಲ್ಲಿ ಇನ್ನೂ ಬಲಿಷ್ಠ ಅಂದ್ಲು. ಬಲಿಷ್ಠ ಅಂತ ಅಂದ್ರೆ ರಾಮನಿಗಿಂತ ಭರತ ಇನ್ನೂ ಹಠಬಾರಿ. ನೀನ್ ಎಷ್ಟು ಹಠಬಾರಿಯೋ, ನಿನ್ ಮಗ ನೀನ್ ನೂರಷ್ಟು ಹಠಬಾರಿ. ಏನ್ ಮಾಡಿದ್ರು ಸಿಂಹಾಸನ ಕೂತ್ಕೊಳ್ಳಲ್ಲ, ನೆನ್ಪಿಟ್ಕೋ. ನೀನ್ ಆ ಪಟ್ಟಾಭಿಷೇಕ ಮಾಡ್ತೀನಿ ಅಂತೀಯಲ್ಲ ಮಗನಿಗೆ, ಅವನು ರಾಮ ಇರೋವರೆಗೂ ಒಂದು ನಿಮಿಷವೂ ಕೂತ್ಕೊಳ್ಳಲ್ಲ. ಅದೇ ಸತ್ಯ ಆಯ್ತು, ಕೂರ್ಲೇ ಇಲ್ಲ ಅವನು. ಪಟ್ಟಾಭಿಷೇಕ ಮಾಡ್ತೀನಿ ಅಂತೀಯ, ಹಾ ಓದಪ್ಪ. ಕಥಂ ರಕ್ಷಾಮಿ ರಾಮಸ್ಯ ವನಂ ಗಚ್ಛೇತಿ ಭಾಹಿದೆ ಮುಖವರ್ಣಂ ವಿವರ್ಣಂ ತಂ ಯಥೈವೇಂದುಮುಪಪ್ಲುತಂ ತಾಂ ಭೀಮೇ ಸುಕೃತಾಂ ಬುದ್ಧಿಂ ಸುಹೃದ್ಭಿಃ ಸಹ ನಿಶ್ಚಿತಾಂ ಕಥಂ ರಕ್ಷ್ಯಾಮ್ಯಪಾವೃತ್ತಾಂ ಪರೈರಿವಹತಾಂ ಚಮೂ ಕಿಂ ಮಾಂ ವಕ್ಷ್ಯಂತಿ ರಾಜಾನೋ ನಾನಾದಿಗ್ಭ್ಯಃ ಸಮಾಗತಾಃ ರಾಜಮೈಕ್ಷ್ವಾ ಕಶ್ಚಿರಂ ರಾಜ್ಯಮಕಾರಯತ್. ರಾಮನಿಗಿಂತ ಧರ್ಮ ನಿಶ್ಚಯದಲ್ಲಿ ಇನ್ನು ಗಟ್ಟಿ ಭರತ ಅಂತ ಹೇಳಿ ರಾಮನನ್ಗೆ ಕಾಡಿ ಹೋಗು, ಕಾಡಿ ಹೋಗು ಅಂತ ಹೇಳಿ ಹೋಗ್ತಾ ಇರೋ ರಾಮನ ಮುಖ ಹೇಗೆ ನಾನು ನೋಡ್ಲಿ? ಕಾಡಿ ಹೋಗೋ ತಂದು ಬಿಡ್ಬೋದು, ಆ ರಾಮನ ಮುಖ ನೋಡಿ ನಾನು ಬದುಕ್ತೀನ? ಆ ದುಃಖ, ಆ ವಿವರ್ಣ, ಆ ರಾಹು ಹಿಡ್ಕೊಂಡಂತಹ ಚಂದ್ರನ ನೋಡಿದಾಗೆ, ಆ ಚಂದ್ರ ಗ್ರಹಣವಾದ ಚಂದ್ರನ ಹಾಗೆ ನೋಡೋಕ್ಕಾಗಲ್ಲೋ, ಹಾಗೆ ರಾಮಚಂದ್ರನ ನೋಡೋಕ್ ಸಾಧ್ಯವೇ? ಖಂಡಿತ ಆಗೋಲ್ಲ. ಆ ಸುಹೃದ್ಭಿ ಸಹ ನಿಶ್ಚಿತಾಂ, ತಾಮೆ ಎಲ್ಲ ಸ್ನೇಹಿತರು ಎಲ್ಲರೂ ಸೇರಿ ಇರೋರೆಲ್ಲ ನಿಶ್ಚಯ ಮಾಡಿದ್ವಿ ಏನಂತ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ. ಅದನ್ನು ಬಿಟ್ಟು ಅದಕ್ಕಿಂತ ಬೇರೆಯಾಗಿ ಕಾಡಿ ಹೋಗು ಅಂತಂದ್ರೆ, ಶತ್ರು ಸೈನ್ಯದವರು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿ ಕೊಚ್ಚಿದರೆ ಆ ಅಯೋಧ್ಯೆ ಹೇಗಿರುತ್ತೋ ಹಾಗಿರತ್ತೆ ರಾಮನ ಮುಖ. ಅಯೋಧ್ಯೆ ಹಾಳು ಹಾಳು ಅಯೋಧ್ಯೆಯಾಗೆ. ಏನ್ ಹೇಳಲಿ, ಏನು ಸಾಧ್ಯವಿಲ್ಲ. ರಾಮನಿಗೆ ಕಾಡಿ ಹೋಗು ಅಂತ ಹೇಳೋಕ್ ನನ್ನ ಕೈಲಿ ಆಗೋದಿಲ್ಲ, ನಾನು ಹೇಳೋದಿಲ್ಲ ಅಂತ. ಮುಂದಕ್ಕೆ ನಾಳೆ ಹೇಳೋದು ಇಲ್ಲ ಅವನು. ಅಪ್ಪ ಕಾಡಿ ಹೋಗೋ ತನಕ ಊಟ ಮಾಡಲ್ಲ ಅಂತ ಕೂತಿಯಾರ ನಿಮ್ಮಪ್ಪ ನಿನ್.